the right. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಖುಷಿಯ ವಿಚಾರ ಕೂಡ ಹೌದು. ಈ ಕೊರೋನಾ ಅನ್ನುವಂತಹ ಮಹಾಮಾರಿ ಭಯ ಆತಂಕದ ನಡುವೆ ನಮ್ಮ ಜೀವನ ಮತ್ತೆ ಪುನರಾರಂಭ ಆಗ್ತಾ ಇದೆ, ಪುನಶ್ಚೇತನ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ ಈ ಒಂದು ಬೆಳವಣಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಖುಷಿ ಕೊಟ್ಟಿದೆ ಅನ್ನುವಂಥದ್ದು. ಯಾಕಂದ್ರೆ ಕೊರೋನಾದಿಂದ ಎಲ್ಲವೂ ಕೂಡ ಸ್ತಬ್ಧ ಆಗಿತ್ತು, ಸೆಕೆಂಡ್ ವೇವ್ ಬಂತು, ತದನಂತರ ಎಲ್ಲವೂ ಕೂಡ ಸ್ತಬ್ಧ ಆಗಿತ್ತು. ಈ ಸಂದರ್ಭ ಬಹು ದೊಡ್ಡದಾಗಿರುವಂತ ಪ್ರಶ್ನೆ ಕೇಳಿ ಬರ್ತಾ ಇದ್ದಂತದ್ದು ಒಂದು ಉದ್ಯೋಗದ ವಿಚಾರವಾಗಿ, ನಿರುದ್ಯೋಗದ ಸಮಸ್ಯೆಯಾಗಿ, ಜೊತೆಗೆ ನಮ್ಮ ದೇಶದ ಭವಿಷ್ಯ ಮಕ್ಕಳ ಕೈಯಲ್ಲಿ ಅನ್ನುವಂಥದ್ದು, ವಿದ್ಯಾರ್ಥಿಗಳ ವಿದ್ಯಾರ್ಜನೆಯ ಕಥೆ ಏನು ಅನ್ನುವಂತ ಪ್ರಶ್ನೆಗಳ ನಡುವೆ ಇದೀಗ ಹಂತ ಹಂತವಾಗಿರುವಂತಹ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇರುವಂಥದ್ದು ಖುಷಿಯ ವಿಚಾರ, ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ. ಇವೆಲ್ಲದರ ನಡುವೆ ತುಂಬಾ ದೊಡ್ಡ ಮಟ್ಟದ ಒಂದು ಪ್ರಶ್ನೆ ಇತ್ತು. ಪುಟ್ಟ ಪುಟ್ಟ ಪುಟಾಣಿ ಮಕ್ಕಳು, ಚಿಣ್ಣರು, ಇವರ ಕಥೆ ಏನು ಅನ್ನುವಂಥದ್ದು, ಇವರು ಯಾವಾಗ ಶಾಲೆಗೆ ಹೋಗ್ಲಿಕ್ಕೆ ಅನ್ನುವಂಥದ್ದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ನಿನ್ನೆಯ ದಿನ ಉತ್ತರವನ್ನ ಕೊಟ್ಟಿದೆ. ನಿನ್ನೆಯಿಂದ ಅಂದ್ರೆ ಸೋಮವಾರದಿಂದ ನಮ್ಮ ರಾಜ್ಯಾದ್ಯಂತ LKG UKG ಅಂಗನವಾಡಿ ಶಾಲೆಗಳಿಗೆ ಪುಟ್ಟ ಪುಟಾಣಿ ಮಕ್ಕಳು ನಿನ್ನೆಯಿಂದ ಬಂದಿದ್ದಾರೆ. ಚಿಣ್ಣರು ಆ ಒಂದು ಶಾಲೆಯ ಆವರಣದಲ್ಲಿ ಅವರ ಒಂದು ಚಿಲಿಪಿಲಿ ಇತ್ತು, ಅವರ ಒಂದು ಕಲರವ ಇತ್ತು, ಒಂದು ಅದ್ಭುತವಾಗಿರುವಂತಹ ದೃಶ್ಯಾವಳಿಗಳು ನಿನ್ನೆ ರಾಜ್ಯಾದ್ಯಂತ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ನಮ್ಮ ಕರಾವಳಿ ಭಾಗ ಉಡುಪಿ ಮತ್ತು ಮಂಗಳೂರಲ್ಲೂ ಕೂಡ ಪುಟ್ಟ ಪುಟ್ಟ ಪುಟಾಣಿ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆಯನ್ನ ಹಾಕೊಂಡು ಸ್ಕೂಲಿಗೆ ಬರ್ತಾ ಇದ್ದಾಗ ಏನೋ ಖುಷಿ, ಪೋಷಕರ ಮುಖದಲ್ಲಿ ಒಂದು ಮಂದಹಾಸ, ನಗು, ಅಂತೂ ಇಂತೂ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ 2 ವರ್ಷಗಳ ಕಾಲ ಮನೆಯಲ್ಲಿದ್ದಂತಹ ಶಿಕ್ಷಕರು ಕೂಡ, ಶಿಕ್ಷಕಿಯರು ಕೂಡ, ಮಕ್ಕಳು ಬರ್ತಾ ಇದ್ದಾರೆ, ಶಾಲೆ ಮತ್ತೆ ಪುನರಾರಂಭ ಆಗ್ತಾ ಇದೆ ಅನ್ನುವಂತಹ ಖುಷಿಗಳ ನಡುವೆ ಸರ್ಕಾರ ಕೊಟ್ಟಿರುವಂತಹ ಮಾರ್ಗಸೂಚಿಗಳು ಕೂಡ ಹೆತ್ತವರಿಗೆ ತಲೆನೋವಾಗಿದೆ, ಗೊಂದಲವನ್ನು ಕೂಡ ಉಂಟು ಮಾಡಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಈ ಎಲ್ಲ ವಿಚಾರದ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೇನೆ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕೂಡ ಇದ್ದಾರೆ. ವಿಶೇಷ ಕಾರ್ಯಕ್ರಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ನಿನ್ನೆಯಿಂದ, ಸೋಮವಾರದಿಂದ ರಾಜ್ಯಾದ್ಯಂತ LKG UKG ಅಂಗನವಾಡಿಗಳು ಪುನರಾರಂಭಗೊಂಡಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಮಕ್ಕಳ ಕಲರವ, ಪುಟಾಣಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಖುಷಿಯಿಂದ. ಅಂತೂ ಇಂತೂ ನಾವುಗಳು ಶಾಲೆಗೆ ಹೋಗ್ತಾ ಇದೀವಿ ಅನ್ನೋದು, ಪೋಷಕರು ಕೂಡ ಅಂತೂ ಇಂತೂ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅನ್ನೋದು. ಎಸ್, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ಸರ್ಕಾರವು ಕೂಡ ಕೊರೋನಾ ಮಾರ್ಗಸೂಚಿ ಹಿನ್ನೆಲೆ ಸ್ಕೂಲ್ಗಳನ್ನು ನಡೆಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ನೋಟಿಸ್ಗಳನ್ನು ನೀಡಿದೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು, ಅನೇಕ ಗೊಂದಲಗಳಿವೆ, ಜೊತೆಗೆ ಭಯ ಕೂಡ ಇದೆ ಪೋಷಕರಲ್ಲಿ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿ. ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತೇನೆ. ನಿನ್ನೆಯ ದಿನ ಬೆಳವಣಿಗೆ ಯಾವ ರೀತಿ ಇತ್ತು, ಯಾವ ರೀತಿ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನೋಡಿ.
ಆರೋಗ್ಯ ಸಮಸ್ಯೆ ಇದ್ರೆ ಅವರಿಗೆ ಬರಲು ಅವಕಾಶ ನೀಡಬಾರದು. ಶಾಲಾ ಆವರಣ ಮತ್ತು ಶಾಲೆಯ ಒಳಗೆ ವಿದ್ಯಾರ್ಥಿಗಳು ಕೂರಿಸಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಅಗತ್ಯ ಕ್ರಮ ವಹಿಸಬೇಕು. ವಿದ್ಯಾರ್ಥಿಯ ಆರೋಗ್ಯದ ಮೇಲೆ ನಿತ್ಯ ಶಾಲೆಯವರು ನಿಗಾ ಇಡಬೇಕು. ವಿದ್ಯಾರ್ಥಿಗೆ ಸೋಂಕು ಬಂದ ಕೂಡಲೇ ಶಾಲೆ ಕ್ಲೋಸ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ತಪಾಸಣೆ ನಡೆಸಬೇಕು. ಸಂದರ್ಶಕರು ಅಥವಾ ಮೂರನೇ ವ್ಯಕ್ತಿಗಳಿಗೆ ಶಾಲೆಗೆ ಪ್ರವೇಶ ನೀಡಬಾರದು. ಸೋಂಕು ಕಂಡುಬಂದ ಶಾಲೆಯನ್ನ ಕ್ಲೋಸ್ ಮಾಡಿ ನಂತರ ಸ್ಥಳೀಯ ಆರೋಗ್ಯ ಅಧಿಕಾರಿಗಳ ಸೂಚನೆಯಡಿ ಕೊಠಡಿ ಸಂಪೂರ್ಣ ಸ್ಯಾನಿಟೈಸ್ ಮಾಡಿ ಮತ್ತೆ ಪ್ರಾರಂಭಿಸಬೇಕು. ಇದು ಮತ್ತೊಮ್ಮೆ ಪುಟಾಡಿ ಮಕ್ಕಳ ಒಂದು ಕಲರವ ಚಿಣ್ಣರ ಚಿಲಿಪಿಲಿ ಶಾಲೆಯ ಆವರಣಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ನಿನ್ನೆಯಿಂದ ಅನ್ನುವಂಥದ್ದು ಖುಷಿಯ ವಿಚಾರ. ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಕೊರೋನಾ ನಮ್ಮಿಂದ ದೂರ ಹೋಗ್ತಾ ಇದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತೆ, ಜೊತೆಗೆ ಸಹಾಯಕಿ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷೆ ಜಯಲಕ್ಷ್ಮಿ ಪಿ ಅವರವರು, ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಎಲ್ ಕೆ ಜಿ ಯು ಕೆ ಜಿ ಇದರ ಎಚ್ಓಡಿ ಶಾರದಾ ವಿದ್ಯಾಲಯದ ಎಚ್ಓಡಿ ಎಲ್ ಕೆ ಜಿ ಯು ಕೆ ಜಿ ನೋಡ್ಕೊಳ್ಳುವವರು ಉಜ್ವಲ ಮಂಗಳ ಮೇಡಮ್, ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ಎಸ್, ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು, ಜೊತೆಗೆ ಪೋಷಕರ ವ್ಯೂ ಪಾಯಿಂಟ್ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಅವರ ವಿಚಾರದ ಬಗ್ಗೆ ಕೂಡ ನಾನು ಮಾತಾಡ್ತೇನೆ ಮುಂದಕ್ಕೆ. ಜೊತೆಗೆ ನಿನ್ನೆಯ ದಿನ ಸೋಮವಾರದಂದು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗುತ್ತೆ ಅಂತ ಬಂದಾಗ ಸರ್ಕಾರದ ಗೈಡ್ಲೈನ್ಸ್ ಗಳನ್ನ ತಾವು ನೋಡಿದ್ದೀರಾ, ಅಂಡ್ ಈ ಎಲ್ಲಾ ಗೈಡ್ಲೈನ್ಸ್ ಗಳನ್ನ ಪಾಲನೆ ಮಾಡಬೇಕು ಅನ್ನೋದು ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಶಾಲೆಗಳು ಯಾವ ರೀತಿ ಗೈಡ್ಲೈನ್ಸ್ ಗಳನ್ನ ಪಾಲನೆ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ, ಯಾಕಂದ್ರೆ ಇದು ಇವತ್ತು ಎರಡನೇ ದಿನ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಬಾರಿ ಕೆಲವು ಕಡೆಗಳಲ್ಲಿ ಹೇಳ್ತಾ ಇದ್ದಾರೆ, ಈ ಬಾರಿ ಈ ಹಿಂದೆ ಇದ್ದಂತಹ ಅಂದ್ರೆ ಇನ್ನೂ ಕೂಡ ಹೆತ್ತವರು ಪೋಷಕರು ಮಕ್ಕಳನ್ನ ಶಾಲೆ ಕಳಿಸ್ತಾ ಇಲ್ಲ ಅನ್ನುವಂಥದ್ದು, ಭಯ ಇದೆ ಅನ್ನುವಂಥದ್ದು, ಇನ್ನೂ ಕೂಡ ಹೋಗಿಲ್ಲ ಅನ್ನುವಂತಹ ವಿಚಾರ, ಇನ್ನು ಕೆಲವರಿಗೆ ಗೊತ್ತೇ ಆಗಿಲ್ಲ ಅನ್ನುವಂತಹ ವಿಚಾರ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ನಿನ್ನೆ ದಿನ ಉಡುಪಿಯಲ್ಲೂ ಕೂಡ ಪುಟ್ಟ ಪುಟಾಣಿ ಮಕ್ಕಳು, ಈ ಒಂದು ವಿಷುವಲ್ಸ್ ಗಳು ತುಂಬಾ ಚೆನ್ನಾಗಿದೆ. ಪುಟಾಣಿ ಮಕ್ಕಳು ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಪ್ರಥಮ ಬಾರಿಗೆ ಶಾಲೆಗೆ ಹೋಗ್ತಾ ಇದ್ದಾರೆ. ಗೊತ್ತಿದೆಯೋ ಗೊತ್ತಿಲ್ವೋ, ಶಾಲೆ ಅನ್ನುವಂಥದ್ದು ವ್ಯವಸ್ಥೆ ರೀತಿ ಇರುತ್ತೆ ಅನ್ನುವಂಥದ್ದು, ಆದ್ರೆ ಆ ಒಂದು ಮುಗ್ಧತೆ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ. ಈ ಒಂದು ವಿಜುವಲ್ಸ್ ಗಳ ನಂತರ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ, ಒಂದ್ಸಲ ನೋಡಿ. ಉಡುಪಿಯಲ್ಲಿ ಅಂಬೆ ಗಾಲಿಟ್ಟು ಶಾಲೆಗೆ ಧಾವಿಸಿದ ಚಿಣ್ಣರು. ರಾಜ್ಯದಾದ್ಯಂತ ಸೋಮವಾರ ಪುಟ್ಟ ಕಂದಮ್ಮಗಳಿಗೆ ಪ್ಲೇ ಸ್ಕೂಲ್ ಎಲ್ಕೆಜಿ ಯುಕೆಜಿ ಪ್ರಾರಂಭವಾಗಿದೆ. ಕೊರೋನಾ ಮಹಾಮಾರಿ ಅಪ್ಪಳಿಸಿದಾಗ ಅಂಬೆಗಾಲಿಡ್ತಿದ್ದ ಚಿಣ್ಣರು ನಿನ್ನೆ ಶಾಲೆಗಳಿಗೆ ಬರುವ ದೃಶ್ಯ ಮುದ ನೀಡುವಂತಿತ್ತು. ಉಡುಪಿಯ ಪ್ಲೇ ಸ್ಕೂಲ್ಗೆ ಬೆಳಿಗ್ಗೆಯೇ ಆಗಮಿಸಿದ ಚಿಣ್ಣರು ಫ್ರೆಂಡ್ಸ್ ಜೊತೆ ಆಟವಾಡಲು ಶುರು ಮಾಡಿದ್ದಾರೆ. ಮುಕ್ಕಾಲು ವರ್ಷ ಬಾಗಿಲು ಹಾಕಿದ್ದ ಅಸಂಖ್ಯ ಪ್ಲೇ ಸ್ಕೂಲ್ ಅಂಗನವಾಡಿಗಳು ನಿನ್ನೆ ಬಾಗಿಲು ತೆರೆದಿವೆ. ಮಕ್ಕಳ ಕಲಿಕೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ಬಾಡಿಗೆ ಕಟ್ಟಡಗಳಲ್ಲಿ ಪ್ಲೇ ಸ್ಕೂಲ್ ನಡೆಸುವವರು ಸಾಕಷ್ಟು ಆರ್ಥಿಕ ಹೊಡೆತ ತಿಂದಿದ್ದಾರೆ. ಕೊನೆಗೂ ಪೂರ್ವ ಪ್ರಾಥಮಿಕ ತರಗತಿಗಳು ಪ್ರಾರಂಭವಾಗಿರುವುದು ಪ್ಲೇ ಸ್ಕೂಲ್ ನಡೆಸುವವರ ಮುಖದಲ್ಲೂ ಮಂದಹಾಸಕ್ಕೆ ಕಾರಣವಾಗಿದೆ. ಎರಡು ವರ್ಷದಿಂದ ಈ ಕೊರೋನಾದಿಂದಾಗಿ ಎಲ್ಲ ಪ್ಲೇ ಸ್ಕೂಲ್ಗಳು ಮತ್ತು ಸ್ಕೂಲ್ಸ್ ಮುಚ್ಚಿದ್ದವು. ಇತ್ತೀಚೆಗೆ ಎಲ್ಲ ದೊಡ್ಡ ಮಟ್ಟದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿ, ಅದು ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿರಲಿಲ್ಲ. ಇವತ್ತು ಸರ್ಕಾರ ಈ ಎಲ್ ಕೆ ಜಿ ಯು ಕೆ ಜಿ ಮತ್ತು ಎಲ್ಲ ಪ್ಲೇ ಸ್ಕೂಲ್ಗೆ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೇವೆ. ಯಾಕಂದರೆ ತುಂಬ ಸಮಯದಿಂದ ಎಲ್ಲ ಬಿಸ್ನೆಸ್ಗಳಿಗೆ ಸಮಸ್ಯೆ ಆಗಿದೆ.
ಹಾಗೇನೆ ಈ ಪ್ಲೇ ಸ್ಕೂಲ್ ಇರ್ಬೋದು, ಎಲ್ ಕೆ ಜಿ ಯು ಕೆ ಜಿ ಅವ್ರಿಗೆ ತುಂಬಾ ಸಮಸ್ಯೆ ಆಗಿದೆ. ಯಾಕಂದ್ರೆ ಈ ಕೊರಿಯರ್ ಇನ್ನೊಂದು ಏನು ಕೊರೋನಾ ವಾರಿಯರ್ಸ್ಗೂ ಸಮಸ್ಯೆ ಆಗಿದೆ. ಅವರು ಗಂಡ ಹೆಂಡತಿ ಇಬ್ರು ಡಾಕ್ಟರ್ಸ್ ಇರ್ತಾರೆ, ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರ ಮಕ್ಕಳಿಗೆ ಮನೇಲಿ ನೋಡ್ಕೊಳ್ಳೋರು ಇರೋದಿಲ್ಲ. ಈ ಎಲ್ ಕೆ ಜಿ ಯು ಕೆ ಜಿ ಮತ್ತು ನಮ್ಮ ಪ್ಲೇ ಸ್ಕೂಲಿಂದಾಗಿ ನಾವು ಇಲ್ಲಿ ಮಕ್ಕಳನ್ನು ನಮ್ಮ ಐಎಎಸ್ ಇರ್ತಾರೆ, ಟೀಚರ್ಸ್ ಇದ್ದಾರೆ, ಅವ್ರನ್ನ ನೋಡ್ಕೊಳ್ತಾರೆ, ಅವರಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಈ ಸರ್ಕಾರ ಈಗ ಯೋಚನೆ ಏನು ನಿರ್ಧಾರ ತಗೊಳ್ತೀವಿ, ನಾವು ಸ್ವಾಗತ ಮಾಡ್ತೇವೆ. ಎಸ್, ಇದು ಪ್ಲೇ ಸ್ಕೂಲ್ಗಳು, ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಬರ್ತಾ ಇದ್ದಾರೆ, ಖುಷಿಯ ವಿಚಾರ ಅನ್ನುವಂಥದ್ದು. ಎಸ್, ಮಾತಾಡಬೇಕು ಇನ್ನು ಮುಂದಕ್ಕೆ ಕೆಲವು ವಿಚಾರಗಳ ಬಗ್ಗೆ. ಸದ್ಯದ ಪರಿಸ್ಥಿತಿ, ಯಾವ ರೀತಿ ಶಾಲೆ ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು, ಯಾಕಂದರೆ ಅನೇಕ ಜನರ ಪ್ರಶ್ನೆಗಳು ಕೂಡ ಇದೆ. ತಮ್ಮ ಪ್ರಶ್ನೆಗಳು ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ, ಪ್ರಶ್ನೆಗಳನ್ನು ಕೇಳಬಹುದು. ತಮ್ಮಲ್ಲೂ ಕೂಡ ಪೋಷಕರು ಜೊತೆಗೆ ಅನೇಕ ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಪಾಲಕರಿದ್ದೀರಾ. ಎಸ್, ಪ್ರಶ್ನೆಗಳನ್ನು ಕೇಳಬಹುದು. ಮೊದಲನೇದಾಗಿ ನಾನು ಗಣ್ಯ ವ್ಯಕ್ತಿಗಳ ಜೊತೆ ಫಸ್ಟ್ ರಿಯಾಕ್ಷನ್ಗಳನ್ನು ತೆಗೆದುಕೊಳ್ಬೇಕು. ನೇರವಾಗಿ ಜಯಲಕ್ಷ್ಮಿ ಬಿ ಆರ್ ಅವರು, ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷರು ತಾವು. ಫಸ್ಟ್ ರಿಯಾಕ್ಷನ್ ಮೇಡಮ್, ಆಫ್ಟರ್ ಲಾಂಗ್ ಟೈಮ್, ಅಂದರೆ 2 ವರ್ಷಗಳ ಬಳಿಕ ಶಾಲೆಗಳು ಪ್ರಾರಂಭವಾಗಿರುತ್ತೆ, ಚಿಕ್ಕ ಪುಟಾಣಿ ಮಕ್ಕಳ ಶಾಲೆಗಳು, ಫಸ್ಟ್ ರಿಯಾಕ್ಷನ್ ಮೇಡಮ್ ಏನು ಹೇಳಿಕ್ಕೆ ಇಷ್ಟಪಡ್ತೇವೆ? ತುಂಬಾ ಖುಷಿ ಪಟ್ಟೆವು ನಾವು ಅಂತ ಹೇಳಿದ್ರೆ, ಕಳೆದ 1.5 ವರ್ಷಗಳಿಂದ ಅಂದ್ರೆ ಮಾರ್ಚ್ನಿಂದ ಇವರಿಂದ 1.5 ವರ್ಷದ ತನಕ ಆಗ್ತಾ ಬಂತು, ಮಕ್ಕಳನ್ನು ಕಾಣದೆ, ಮಕ್ಕಳನ್ನು ನಾವು ಕಾಣ್ತಾ ಇದ್ದೆ. ಪ್ರತಿ ಸಲ ನಮ್ಗೆ ಮಕ್ಕಳಿಗೆ ಫುಡ್ ಎಲ್ಲ ಕೊಡ್ತೇವೆ, ಆದ್ರೆ ಮಕ್ಕಳೊಂದಿಗೆ ಬೆರೆಯೋದೆ ನಮ್ಗೆ ಅದೊಂದು ತರ ನಮ್ಗೆ ಘೋರ ದುರಂತ, ಕೊರೋನಾಕ್ಕಿಂತ ದೊಡ್ಡ ದುರಂತ ಅದು ನಮ್ಗೆ. ಈಗ ಪ್ರಾರಂಭ ಅನ್ನುವ ಮಾತು ಕೇಳಿ ನಿಜವ ಎಲ್ಲರ ಒಂದು ತುಂಬಾ ಮನಸ್ಸಿಗೆ, ಹೃದಯಕ್ಕೆ ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ. ಹಾಗೇನೆ ನಿನ್ನೆ ಒಂದು ಬರುವ ಪೇರೆಂಟ್ಸ್ಗಳು ಮಕ್ಕಳನ್ನ ಕಳಿಸ್ಲಿಕ್ಕೆ ಆತಂಕ ಪಡಿದ್ರು, ಯಾಕೆ ನಮ್ಮ ಮಕ್ಕಳನ್ನ ಕರೀದೆ ಅಂದ್ರೆ ನಮ್ಗೆ ಈಗ ಕೋವಿಡ್ ರಿಸ್ಟ್ರಿಕ್ಷನ್ ಆಗಿದ್ದ ಕಾರಣ ನಮ್ಗೆ ನಮ್ಮ ಶಾಲೆ ನಮ್ಮ ಕೊಠಡಿಯಲ್ಲಿ ಎಷ್ಟು ವ್ಯಾಪಿತ ನೋಡಿ, ಅಷ್ಟರ ಒಳಗೆ ನಮ್ಮ ಸೀಮಿತವಾಗಿ ಮಕ್ಕಳನ್ನು ನಾವು ಕರಿಬೇಕು. ಹಾಗಾಗಿ ನಮ್ಮ ಮಕ್ಕಳನ್ನು ಕರೀದಿಲ್ಲ, ನಮ್ಮ ಮಕ್ಕಳನ್ನು ಕರಿ, ನಮ್ಮ ಮಕ್ಕಳನ್ನು ಯಾಕೆ ಇದು ಮಾಡಿದ್ರು, ಫೋನ್ ಮೂಲಕ ಯಾವಾಗ ಬರಬೇಕು ಯಾವಾಗ ಬರಬೇಕು ಅಂತ ಒಂದು ಪೋಷಕರ ಒಂದು ಸಂಭ್ರಮ. ಅಂದ್ರೆ ಮನೆಯೊಳಗಿದ್ದ ವಾತಾವರಣ ಹೇಗಿತ್ತ, ಏನ ಮಕ್ಕಳು ಎಷ್ಟೇ ಇದಿರ್ಬೋದು ಆದ್ರೆ ಕೂಡಿ ಕಲಿಯುವುದರಿಂದ ಬರುವಂತ ಒಂದು ಸ್ಪಂದನೆಗಳು ಮನೆಯಲ್ಲಿ ಏಕಾಗಿ ತಾನೇ ಇದು ಎಷ್ಟಾದ್ರೂ ಅಷ್ಟೇ. ಹಾಗಾಗಿ ಪೇರೆಂಟ್ಸ್ಗಳಿಗೆ ಒಂದು ತರದ ಆತಂಕ ಇತ್ತು, ಇನ್ನು ಮಕ್ಕಳಿಗೆ ಸ್ಟಾರ್ಟ್ ಆಗ್ತದ ಇಲ್ವಾ ಅಂತೇಳಿ. ಅದು ಸಹ 5 ವರ್ಷದ ಒಳಗಿನ ಮಕ್ಕಳನ್ನ ಇಷ್ಟು ಬೇಗ ಪ್ರಾರಂಭ ಮಾಡ್ತಾರೆ ಅಂತೇಳಿ ಕನಸಲ್ಲೂ ಎಣಿಸ್ಲಿಲ್ಲ, ಕನಸಲ್ಲೂ ಇದೆ. ಭಾರಿ ಖುಷಿ ಆಯ್ತು, ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳು ಸಮೇತ ಒಂಥರ ಖುಷಿ ಪಟ್ಟು ಒಂದು ಒಂದು ಹೊಸತಾಗಿ ಒಂದು ಗುರುತು ಇಲ್ಲದ ಮಕ್ಕಳನ್ನು ಒಂದು ಬಿಟ್ಟು ಹೆಚ್ಚಿನ ಮಕ್ಕಳು ಖುಷಿಯಲ್ಲಿ ಶಾಲೆಗೆ ಬಂದಿದ್ದಾರೆ. ಈ ಹೆತ್ತವರು ನಾವು ಏನು ಅರೇಂಜ್ಮೆಂಟ್ಸ್ ಮಾಡಿ ಎಂತ ಸಡಿ ಅವರಾಗಿ ಸ್ವೀಟ್ಸ್ ಮಕ್ಕಳಿಗೆ ಒಂದು ತೋರಣ ಕಟ್ಟುವಂಥದ್ದು ನೀವು ನೋಡಿರ್ಬೋದು. ಎಲ್ಲ ಕಡೆ ಸಹ ಹೂಮಳೆಯನ್ನ ಗರ್ದು ಇದು ಮಾಡಿ ಹಾರತಿ ಎತ್ತಿ ಮಕ್ಕಳನ್ನ ಕಾರ್ಪೊರೇಟ್ ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಕೊಂಡು ನಮ್ಮ ಪುಟ್ಟ ಪುಟಾಣಿಗಳನ್ನ ಒಂದು ಆದರದಿಂದ ಸಂಭ್ರಮದಿಂದ ಒಂದು ಸ್ವಾಗತ ಮಾಡಿದ್ದಾರೆ. ಎಸ್ ಎಸ್ ಮೇಡಮ್, ಎಸ್, ಈ ಒಂದು ದೃಶ್ಯಾವಳಿಗಳನ್ನ ಕೂಡ ನಾನು ಮುಂದಕ್ಕೆ ಪ್ಲೇ ಮಾಡ್ತೇನೆ. ನಮ್ಮ ಮಂಗಳೂರಲ್ಲಿ ಕೆಲವು ಭಾಗಗಳಲ್ಲಿ ಯಾವ ರೀತಿ ಮಕ್ಕಳನ್ನ ಸಂಭ್ರಮದಿಂದ ಸ್ವಾಗತ ಮಾಡಲಾಯಿತು ಅನ್ನುವಂಥದ್ದು. ಮೇಡಮ್ ಹೇಳಿದಾಗೆ ಅಲ್ಲಿ ಏನು ಹೂಗಳನ್ನು ಹಾಕುವ ಮೂಲಕ, ಬ್ಯಾಂಡ್ಗಳನ್ನು ಹೊಡೆಯುವ ಮೂಲಕ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕೊಂಡು ಬರ್ತಾ ಇದ್ರು. ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ, ಆದರೆ ಶಾಲೆಗೆ ಹೋಗ್ತಾ ಇದ್ದೇವೆ ಅನ್ನೋಂಥದ್ದು ಒಂದು ಖುಷಿ, ಹೆಮ್ಮೆಯ ಜೊತೆಗೆ ಆ್ಯಂಡ್ ಪೋಷಕರಲ್ಲೂ ಕೂಡ ಖುಷಿ. ಎಸ್ ಮೇಡಮ್, ಫಸ್ಟ್ ರಿಯಾಕ್ಷನ್ ಉಜ್ವಲಾ ಮಂಗಳ ಅವರು ಸರ್ಕಾರ ಕೊಟ್ಟಿರುವಂತಹ ನಿರ್ಧಾರ, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಫಸ್ಟ್ ರಿಯಾಕ್ಷನ್? ಫಸ್ಟ್ ಆಫ್ ಆಲ್, ನಮಗೆ ಶಾಲೆಗೆ ಮಕ್ಕಳು ಬಂದಾಗ ಇಟ್ ವಾಸ್ ಜಸ್ಟ್ ದ ಪಾಸಿಟಿವ್ ಎನರ್ಜಿ ವಿಚ್ ವಾಸ್ ಕ್ರಿಯೇಟೆಡ್ ಇನ್ ಸೈಡ್ ದ ಕ್ಯಾಂಪಸ್. ಯೆಸ್ ಯೆಸ್, ಪಾಸಿಟಿವ್ ಎನರ್ಜಿ ಅಂತ ಅಷ್ಟು ಎಕ್ಸೈಟ್ಮೆಂಟ್. ಟೀಚರ್ಸ್ ವರ್ ಎಕ್ಸೈಟೆಡ್ ಬಿಫೋರ್ 2 ಇಯರ್ಸ್, 2 ಡೇಸ್. ಸ್ಯಾಟರ್ಡೇ ಇಂದಲೇ ಪ್ರಾರಂಭ ಮಾಡ್ಕೊಂಡಿದ್ದೀವಿ ನಮ್ಮ ಕ್ಲಾಸ್ ರೂಮ್ ಸೆಟ್ ಮಾಡ್ಕೊಳ್ಳೋದು, ಕ್ರಾಫ್ಟ್ ಐಟಮ್ಸ್ ರೆಡಿ ಮಾಡ್ಕೊಳ್ಳೋದು. ಬಿಕಾಸ್ 2 ವರ್ಷ ಆಯ್ತು ನೋಡಿ ಏನು ಇಲ್ಲದೆ, ಸೊ ವಿ ಹ್ಯಾವ್ ಟು ಗೆಟ್ ರೆಡಿ. ಮಕ್ಕಳನ್ನ ರೆಡಿ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಕೊಡಬೇಕು ಆ ಐಟಮ್ಸ್, ಆ ಆಕ್ಟಿವಿಟೀಸ್ ಕೊಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಈವನ್ ಸಂಡೇ ವಿ ಟೀಚರ್ಸ್ ಕೇಮ್ ಅಂಡ್ ಗಾಟ್ ರೆಡಿ ಇನ್ ದ ಕ್ಲಾಸ್, ಗಾಟ್ ರೆಡಿ ದ ಕ್ಲಾಸಸ್. ಆಮೇಲೆ ಅವರು ಬಂದಾಗ ದೇವೆ ಅವರನ್ನ ತಿಲಕ ಇಟ್ಟು ಒಳಗೆ ಕರ್ಕೊಂಡ್ರು, ಮಕ್ಕಳು ಟೀಚರ್ಸ್ ಕರ್ಕೊಂಡ್ರು. ಅದರಲ್ಲಿ ಒಂದು ಹೋಲ್ ಓವರ್ ಆಲ್ ಸ್ಟ್ರೆಂತ್ ನಲ್ಲಿ ಒಂದು 2 or 3 ಆಫ್ ದೆಮ್, 2-3 ಜನ ಮಾತ್ರ ಅಳ್ತಿದ್ದದ್ದು, ನೋಡಿ ಯಾರು ಅಳ್ಳಿಲ್ಲ. ಯು ಕೆ ಜಿ ಅಂತೂ ಅಳ್ತಲೇ ಇರಲಿಲ್ಲ ಮಕ್ಕಳು. ಎಲ್ ಕೆ ಜಿ ಅಲ್ಲಿ ಒಂದು 2-3 ಜನ ಕೂಗ್ತಾ ಇದ್ರು, ಇಲ್ಲದಿದ್ರೆ ಯಾರು ಕೂಗ್ಲಿಲ್ಲ. ಓವರ್ ಆಲ್ ಇಟ್ ವಾಸ್ ಅ ವೆರಿ ಹ್ಯಾಪಿ ಎನ್ವೈರನ್ಮೆಂಟ್. ಎಷ್ಟು ಖುಷಿ ತಂದಿದೆ ಮೇಡಮ್, ಯಾಕಂದ್ರೆ ಬರೋಬ್ಬರಿ 2 ವರ್ಷಗಳ ಬಳಿಕ ಈ ಒಂದು ಬೆಳವಣಿಗೆ. ಮೇಡಮ್ ಹೇಳಿದಾಗೆ ನಾವುಗಳು ಹೇಳುವಾಗೆ ಕೂಡ ಹೌದು, ಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಸರ್ಕಾರ ಕೊಟ್ಟಿರುವಂತಹ ಒಂದು ದಿಢೀರ್ ನಿರ್ಧಾರ, ವೆರಿ ಬ್ಯೂಟಿಫುಲ್. ಏನ್ ಹೇಳ್ತೀರಾ? ಆಕ್ಚುಲಿ ಅದು ದಟ್ ವಾಸ್ ಈವನ್ ನಮಗೂ ಪ್ಲಾನ್ ಇಲ್ಲ, ವಿ ವರ್ ನಾಟ್ ರೆಡಿ ಫಾರ್ ದಟ್. ನಿಜ, ವಿ ನಮಗೆ ಗೊತ್ತೇ ಇರಲಿಲ್ಲ ಈ ವರ್ಷ ಸ್ಟಾರ್ಟ್ ಆಗುತ್ತೆ ಅಂತ, ವಿ ಡಿಡ್ನ್ಟ್ ಹ್ಯಾವ್ ದಟ್ ಇನ್ ಅವರ್ ಮೈಂಡ್. ಅದಕ್ಕೋಸ್ಕರ
ವೆರಿ ಅರ್ಜೆಂಟ್ಲಿ ನಾವೆಲ್ಲ ಪ್ರಿಪೇರ್ ಮಾಡಿದ್ವಿ. ಮ್ಯಾನೇಜ್ಮೆಂಟ್ ಆಲ್ಸೋ ಸಪೋರ್ಟೆಡ್ ಅಸ್, ಮತ್ತೆ ನಾವು ವಿ ವೆರ್ ರೆಡಿ, ರೆಡಿ ಮಾಡ್ಕೊಂಡ್ವಿ ನಮ್ಮನ್ನ ನಾವು ನೆಕ್ಸ್ಟ್ ಫಾರ್ ಮಂಡೇ ಮಾರ್ನಿಂಗ್. ಓವರ್ ಆಲ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಇದನ್ನ ಹೇಳುವಂತಂದ್ರೆ ಪುಟ್ಟ ಮಕ್ಕಳು ಶಾಲೆಗೆ ಹೋಗ್ತಾರಾ ಇಲ್ಲ ಒಂದು ದೊಡ್ಡ ಮಟ್ಟದ ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ಯಾಕಂದ್ರೆ ಕೊರೋನಾದ ವಿಚಾರಗಳ ನಡುವೆ ಬಂದಾಗ ಸೆಕೆಂಡ್ ವೇವ್ ಬರುತ್ತೆ, ಬಂದಾಯ್ತು ಥರ್ಡ್ ವೇವ್ ಬರುತ್ತೆ ಅನ್ನುವಂತಹ ಭಯಗಳ ನಡುವೆ, ಆದ್ರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಈ ಬೆಳವಣಿಗೆಗಳನ್ನ ಜೊತೆಗೆ ಈ ಒಂದು ವಿಚಾರವನ್ನ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಜೊತೆಗೆ ಸರ್ಕಾರ ಕೊಟ್ಟಿರುವಂತಹ ಗೈಡ್ಲೈನ್ಸ್ಗಳ ಮೂಲಕ ನಾವು ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಸರ್ಕಾರ ಹೇಳಿರುವಂತದ್ದು. ಜೊತೆಗೆ ಮೇಡಮ್, ಯಾವ ರೀತಿ ಇದೆ ಅಂಗನವಾಡಿ ಶಾಲೆಗಳಲ್ಲಿ ಈಗ ಸದ್ಯ ತಾವು ಗಮನಿಸಿರಬಹುದು ಮಂಗಳೂರು ಜೊತೆಗೆ ಇತರ ಭಾಗಗಳಲ್ಲಿ ಎಲ್ಲಾ ಭಾಗಗಳು ಗೊತ್ತಿದೆ ತಮ್ಗೆ, ಯಾವ ರೀತಿ ಇದೆ ಮಕ್ಕಳ ಒಂದು ನೋಂದಣಿ, ಮಕ್ಕಳು ಬರ್ತಾ ಇದಾರ ಸರಿಯಾಗಿ ಬರ್ತದೆ ಅಥವಾ ಇನ್ನು ಕೂಡ ಹಿಂದೆಟ ಹಾಕ್ತಾ ಇದಾರ ಮಕ್ಕಳು ಜೊತೆಗೆ ಪೋಷಕರು? ಇಲ್ಲ, ಪೋಷಕರು ವೆರಿ ಇಂಟ್ರೆಸ್ಟೆಡ್ ಅಂತ ಹೇಳ್ತಾರೆ, ಅವರಿಗೆ ಇಂಟ್ರೆಸ್ಟ್ ಅಲ್ಲಿ ಮಕ್ಕಳನ್ನು ಕಳಿಸ್ಲಿಕ್ಕೆ ತಯಾರಿಲಿದ್ದಾರೆ. ಆದ್ರೆ ಒಂದು ಆತಂಕ ನೀವು ಹೇಳಿದೆ ಕೋವಿಡ್ ನ ಬಗ್ಗೆ ಎಲ್ಲರಿಗೂ ಭಯ ಇದ್ದದೆ, ಆದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಅಷ್ಟೊಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಈಗ ಅಂಗನವಾಡಿ ರಿಓಪನಿಂಗ್ ಮಾಡಲಿಕ್ಕೆ ಮಾಡುವುದಕ್ಕಿಂತ ಮುಂಚೆ ಇಡೀ ಇದನ್ನು ಕೇಂದ್ರವನ್ನು ಸ್ಯಾನಿಟೈಸರ್ ಮಾಡಿದ್ರು ಫಸ್ಟಿಗೆ, ಮೊದಲು ನಂತರ ಅಂಗನವಾಡಿ ವರ್ಕರ್ ಮತ್ತು ಟೀಚರ್ಸ್ ಅಂಗನವಾಡಿ ಸಹಾಯಕಿ ಕಾರ್ಯಕರ್ತೆ ಇಂಜೆಕ್ಷನ್ ತಗೊಂಡಿರ್ಬೇಕು, ಎರಡು ಇಂಜೆಕ್ಷನ್ ಕಂಪಲ್ಸರಿ ತಗೊಂಡಿದ್ರೂ ಸಹ ಕ್ಲಾಸ್ ಜಾಯ್ನಲ್ಲಿ ಮಕ್ಕಳು ಇರುವಾಗಾದರೆ ಪುನಃ ಕೋವಿಡ್ ಟೆಸ್ಟ್ ಈ ಮೂರನ್ನು ಕಂಪಲ್ಸರಿ ಮಾಡ್ಕೊಳ್ಬೇಕಿತ್ತು. ಅದನ್ನು ಸಾಧಾರಣ ಆಲ್ ಓವರ್ ಕರ್ನಾಟಕವೇ ಮಾಡಿದ್ದಾರೆ. ಇಲಾಖೆ ಅದರ ಬಗ್ಗೆ ಒಂದು ವಾರದ ಹಿಂದೆನೇ ನಮಗೆ ವಿ ಸಿ ಯಲ್ಲಿ ಟ್ರೈನಿಂಗ್ ಕೊಟ್ಟಿದೆ. ಹಾಗೆ ನಮ್ಮ ಲೀಡರ್ಸ್ಗಳಿಗೆ ಸಹ ಕರೆದು ಎಂತೆಂಥ ಒಂದು ವ್ಯವಸ್ಥೆ ಇದೆ ಯಾವ ರೀತಿ ಅಲ್ಲದೆಲ್ಲ ವಿಚಾರದ ಬಗ್ಗೆ ಮಾಡಿ ನಮ್ಮ ಕೆಲವೊಂದು ಆತಂಕಗಳು ಪ್ರಶ್ನೆಗಳು ಈಗೆಲ್ಲ ಆದರೆ ಏನು ಮಾಡ್ಬೋದು ಅಂತ ಹೇಳಿದರೆ ಎಲ್ಲದಕ್ಕೂ ಸಹ ಒಂದು ಸೊಲ್ಯೂಷನ್ ಕೊಟ್ಟು ಅದಕ್ಕೆ ಬೇಕಾದಂಥ ಮಾರ್ಗದರ್ಶನ ವ್ಯವಸ್ಥೆಗಳನ್ನು ಸರ್ಕಾರದ ಒಂದು ಗೈಡ್ಲೈನ್ ಪ್ರಕಾರ ಇಡೀ ನಮ್ಮ ಕರ್ನಾಟಕದ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ವಿ ಸಿ ಮೂಲಕ ಟ್ರೈನಿಂಗ್ ಮಾಡಿದೆ. ಹಾಗೆ ಎಲ್ರಿಗೂ ನಮ್ಮ ಮೇಲಾಧಿಕಾರಿಗಳಿರ್ಬೋದು ಎಲ್ಲರೂ ಸಹ ಹಾಗೆಯೇ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸಹ ಸೂಚನೆ ಕೊಟ್ಟು ನಮಗೇನು ಕಷ್ಟ ಅಂತ ಅನಿಸಲಿಲ್ಲ. ಯಾಕೆ ಸ್ಯಾನಿಟೈಸರ್ ನಾವು ಪ್ರತಿಯೊಂದಕ್ಕೂ ಮುಂಚೆ ಕಾರ್ಡ್ ಬೇಕಿತ್ತು ಬೇಡಬೇಕಿತ್ತು ಬರಲಿಕ್ಕೆ ಎಲ್ಲ ಪಿ ಎಸ್ ಸಿಗಳು ಕೂಡಲೇ ಸ್ಪಂದಿಸಿದ್ದಾರೆ. ಎಲ್ಲ ಅಂಗನವಾಡಿ ಸ್ಯಾನಿಟೈಸರ್ ಮಾಡಿದ್ದಾರೆ. ಇಂಜೆಕ್ಷನ್ ಒಂದು ಆಗದಿದ್ದ ಪರಿಸ್ಥಿತಿಯಲ್ಲಿ ಇಂಜೆಕ್ಷನ್ ಕೊಡಿಸುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಬಂದೋಬಸ್ತುಗಳ ನಡುವೆ ಇದನ್ನು ಮಾಡಿದ್ದಾರೆ. ಮತ್ತು ಕೆಲವೊಂದು ರಿಸ್ಟ್ರಿಕ್ಷನ್ ನಮ್ಗೆ ಕೊಟ್ಟಿದ್ದಾರೆ. ಒಂದು ಕೊಠಡಿಯೊಳಗೆ ಎಷ್ಟು ಒಂದು ಮೀಟರ್ ಅಂತ ಬರ್ತೇನೆ ಮೇಡಮ್, ಮಾತಾಡ್ತೇನೆ ರೆಸ್ಟ್ರಿಕ್ಷನ್ಗಳ ಬಗ್ಗೆ ಜೊತೆಗೆ ಮಾರ್ಗಸೂಚಿಗಳ ಬಗ್ಗೆ ಮಾತಾಡ್ತೇನೆ. ಬಿಫೋರ್ ದಟ್ ಕರೆಗಳಿವೆ. ಹಲೋ ಸರ್, ನಮಸ್ತೆ. ಹಲೋ ನಿತಿನ್, ನಾನು ಸಾಯಿನಾಥ್. ನಮಸ್ತೆ ನಮಸ್ತೆ ಸರ್, ಸಾಯಿನಾಥ್ ಬೋಳರ್. ನಮಸ್ತೆ ಸರ್, ಮಾತಾಡಿ ಸರ್. ನಮ್ಮ ಇಬ್ಬರ ಹತ್ರ ಸರ್ ಒಂದು ವಿಜ್ಞಾಪನೆ ಅಂತ ಹೇಳಿದ್ರೆ, ದೇವರು ಸದಾ ಕಾಲ ಹೀಗೆ ಮಕ್ಕಳಿಗೆ ಒಂದು ಶಾಲೆಗೆ ಬರ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ನಮ್ಮ ದೇವರ ಹತ್ರ ಪ್ರಾರ್ಥನೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಶಾಲೆ ಮೊದಲ ಪಾಠ ಶಾಲೆ, ಅಲ್ಲಿ ಕಲ್ತ್ರೆ ಮಾತ್ರ ಮತ್ತು ದೊಡ್ಡದಾದ ಮೇಲೆ ಕಲಿಯುದಿಲ್ಲ. ಅದೇ ನಮ್ಮ ಒಂದು ಆಸೆ. ಅದೇ ಈಗ ನಾನ್ ಸಹ ಶಾಲೆ ಮಕ್ಕಳನ್ನು ನೋಡ್ತೇನೆ, ತುಂಬಾ ಖುಷಿ ಆಗ್ತದೆ. ನಮ್ಗೆ ಕೆಲವೊಮ್ಮೆ ಟ್ರಾಫಿಕ್ ಬ್ಲಾಕ್ ಆಗ್ತದೆ, ಆದ್ರೆ ಸಹ ದೇವರ ದಯಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತಂದೆ ತಾಯಿಯನ್ನು ಇಟ್ಕೊಂಡು ಹೋಗುವಾಗ ತುಂಬಾ ಆಸೆ. ಯಾಕೆಂತ ಹೇಳಿದ್ರೆ ನಂಗೆ ಮಕ್ಕಳಿಲ್ಲ. ಆದ್ರೆ ಸಹ ದೇವರ ದಯಲ್ಲಿ ಇದೇ ದೇವರು ಸದಾ ಕಾಲ ಹೀಗೆ ಇನ್ನು ಮುಂದೆ ಯಾವುದೇ ಒಂದು ಇಂಥ ಬಾಧೆಯನ್ನು ಕೊಡದೆ ದೇವರು ಮಕ್ಕಳನ್ನು ಚಂದ ಮಾಡಿ ಇರ್ಲಿ ಅಂತ ನನ್ನ ಒಂದು ಆಸೆ. ಎಸ್ ಸರ್, ಸರ್ ಧನ್ಯವಾದ ಸರ್, ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಧನ್ಯವಾದ ಸರ್, ಧನ್ಯವಾದ. ಓಕೆ, ಸಾಯಿನಾಥ್ ಬೋಳರ ಮಾತುಗಳು. ಎಸ್ ಮೇಡಮ್, ಎಸ್ ಮಾತಾಡ್ತಿದ್ರಿ. ಜೊತೆಗೆ ಈ ಸಂದರ್ಭ ಯಾವುದೇ ರೀತಿಯ ಭಯ ಆತಂಕ ಇಲ್ಲ, ತಾವು ಹೇಳುವಂತ ಮಕ್ಕಳು ಭಯ ಪಡ್ತಾ ಇದಾರೆ. ಯಾಕಂದ್ರೆ ಈ ಒಂದು ಅಟ್ಮಾಸ್ಫಿಯರ್ ಪ್ರಥಮವಾಗಿ ಬರುವಂತದ್ದು. ಯಾಕಂದ್ರೆ 2 ವರ್ಷ ಮನೇಲಿ ಇದ್ದಾಗ ಆ ತಾಯಿಯ ಜೊತೆ ತಂದೆಯ ಜೊತೆ ಅಥವಾ ಸಹೋದರ ಜೊತೆ ಆಟ ಆಡ್ತಾ ಇದ್ದಂತಹ ಮಕ್ಕಳು, ಈ ಹಿಂದೆ ನಾವುಗಳು ಇದ್ದಾಗ ಆ ರೀತಿ ಅಲ್ಲ. ಇದು ಬರೋಬ್ಬರಿ 2 ವರ್ಷಗಳು ಮನೇಲಿದ್ದಾರೆ ಅಂತ ಬಂದಾಗ ಸಡನ್ಲಿ ಒಂದು ಅಟ್ಮಾಸ್ಫಿಯರ್ ಬಂದಾಗ, ಸ್ವಲ್ಪ ವೆರಿ ಸಡನ್ ಚೇಂಜಸ್ ಅಂತ ಬಂದಾಗ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಬರುತ್ತೆ. ಭಯ ಈ ರೀತಿ ಏನಿರ್ಲಿಲ್ವಾ ಹೇಗೆ? ಕಳೆದ ಈ ಫಸ್ಟಿಗೆ ಮೊದಲನೇ ಅಲ್ಲಿ ಬಂದಾಗ ನಿಜ ನಾವು ಎದುರು ಬಿಟ್ಟಿದ್ದೀವಿ. ಏನಾಯ್ತು ನಮ್ಮ ಈ ಪ್ರಪಂಚಕ್ಕೆ, ಏನಾಯ್ತು ಆ ಪುಟ್ಟ ಮಕ್ಕಳ ಬಗ್ಗೆ ಆಲೋಚನೆ ಮಾಡುವಾಗಲೇ ಒಂದು ಹೆದರಿಕೆಯ ವಾತಾವರಣ ನಿರ್ಮಾಣ ಆಗಿತ್ತು. ಆದ್ರೆ ನಾವು ಬೀದಿಯಲ್ಲಿದ್ವಿ ಎಲ್ಲರು, ಅಂಗನವಾಡಿ ಕಾರ್ಯಕರ್ತೆಯರು, ನಮ್ಮ ಆರೋಗ್ಯ ಇಲಾಖೆಗೆ ನಿರಂತರವಾಗಿ ಸಹಕಾರ ಮಾಡುವುದರಲ್ಲಿ ಮೊದಲ ಪ್ರಾಶಸ್ತ್ಯ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು. ಯಾವಾಗಲೂ ನಾವು ಇದರಲ್ಲಿದ್ದು, ನಮ್ಗೆ ಯಾವಾಗ ನಮ್ಗೆ ಬರ್ತದೆ ಅಂತೇಳಿ ಹೆದರಿಕೆ ಆಗ್ತಿತ್ತು. ಮಕ್ಕಳಿಗೆ ಯಾರ ನೋಡಿದ್ರು ಭಯ. ಒಂದು ಕೊರೋನಾ ಪೇಷಂಟ್ ಇದ್ದ ಕೂಡಲೇ ಆ ಮನೆಗೆ ಹೋಗಿ ನಮಗೆ ನನಗೆ ನಿಜವಾಗಿ ನಾನು ದೇವರಿಗೆ ನಮಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ನಾವಿವತ್ತು ಕಾರ್ಯಕರ್ತರು ಗೌರವ ದುಡಿಯುವವರು ಇರ್ಬೋದು,
ಇವತ್ತು ನಮಗೆ ತುಂಬ ಸಂಪನ್ಮೂಲ ಅಂತ ಹೇಳಿದರೆ ಒಂದು ಪ್ರತಿಯೊಬ್ಬರ ಮನೆಗಳಿಗೆ ಸಾಂತ್ವನ ಹೇಳುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಹಾಗೆಯೇ ಅವರಿಗೆ ಒಂದು ಬೇಕಾದ ಮಾಹಿತಿ ನೋಡಿ, ಈಗಿದ್ರೆ ಹೆದರಬೇಡಿ, ನೀವು ಸಾಯುವುದಕ್ಕೆ ಹಲವಾರು ಕಾರಣ ನಿಜವಾಗಿ ಸಹ ರೋಗಕ್ಕಿಂತ ಜಾಸ್ತಿಯಾಗಿ ಹೆದರಿಕೆಯಿಂದ ಸತ್ತದ್ದೇ ಜಾಸ್ತಿ ನಾವು ನೋಡಿದ ಪ್ರಕಾರ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ತುಂಬ ಒಂಥರ ಆತಂಕಕರ ವಾತಾವರಣದಲ್ಲಿ ಈ ಮಕ್ಕಳನ್ನು ರಕ್ಷಣೆ ಮಾಡುವುದು ದೊಡ್ಡ ವಿಚಾರವಾಗಿತ್ತು. ಆಗ ಈ ಮಕ್ಕಳಿಗೋಸ್ಕರ ನಮ್ಮ ಇಲಾಖೆ ತುಂಬ ವಿವಿಧ ರೀತಿಯ ಒಂದು ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಿದಾಗ ಅದನ್ನು ಮಕ್ಕಳಿಗೆ ನಾವು ಡೋರ್ ಟು ಡೋರ್ ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹುಷಾರಿಲ್ಲದ ಸಂದರ್ಭದಲ್ಲಿ ಕೂಡಲೇ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಅದೆಲ್ಲ ನಾವು ನಿಜ ಎಳೆಯ ಮರೆಯ ಕಾಯಿಯಾಗಿ ಇವತ್ತು ಆರೋಗ್ಯ ಇಲಾಖೆ ಎಲ್ಲರ ಕಣ್ಣಿಗೆ ಕಾಣ್ತದೆ. ಆದರೆ ಅದರ ಹಿಂದೆ ನಮ್ಮಂಥ ಕಾರ್ಯಕರ್ತೆಯರಿರ್ಬೋದು, ಪೊಲೀಸ್ ಇಲಾಖೆಗಳು ಇರ್ಬೋದು, ಎಲ್ಲರ ಪ್ರತಿಯೊಂದು ಇಲಾಖೆಯೂ ಸಹ ಈ ದಿನ ಪ್ರತಿ ಒಂದು ಹಂತ ಹಂತದಲ್ಲಿ ಸಹಕಾರ ಮಾಡಿ ಈ ಕೊರೋನಾ ಅನ್ನುವ ಭಯವನ್ನು ಒಂದು 100ಕ್ಕಿಂತ ಒಂದು 30 ಇಳಿಸಿದ್ದಾರೆ ಇವಾಗ. ಹಾಗಾಗಿ ಇವಾಗ ಒಂದು ನಿಜ 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 ಮೇಡಮ್ ನಿಜ. ಕೊರೋನಾ ಸಂದರ್ಭಗಳಲ್ಲಿ ನಿಜವಾಗ್ಲೂ ಕೂಡ ಕೋವಿಡ್ ವಾರಿಯರ್ ಆಗಿ ಸೇವೆ ಸಲ್ಲಿಸಿರುವವರು, ಅಂಗನವಾಡಿ ಕಾರ್ಯಕರ್ತೆಯರು ತುಂಬಾ ಅದ್ಭುತವಾಗಿರುವಂತಹ ಕೆಲಸವನ್ನ ಅವರು ಮಾಡಿದ್ರು. ಸೊ ಹಾಗಾಗಿ ಯಾವ ಒಂದು ವಿಚಾರಗಳಲ್ಲಿ ಹ್ಯಾಟ್ಸ್ ಆಫ್ ಮೇಡಮ್ ಒನ್ಸ್ ಅಗೇನ್. ನಿಜವಾಗ್ಲೂ ಹೆಮ್ಮೆ ನೋಡಿದ್ದೇವೆ, ಅನೇಕ ಅಂಗನವಾಡಿ ಕಾರ್ಯಕರ್ತರನ್ನು ನಾವು ನೋಡಿದ್ದೇವೆ ಮನೆ ಮನೆಗೆ ಹೋಗಿ ಯಾವ ರೀತಿ ಸೈನಿಕರ ತರ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು. ಎಸ್, ನಾವುಗಳು ಮನೇಲಿ ಇದ್ದಾಗ ವೆರಿ ಬ್ಯೂಟಿಫುಲ್. ಇದೀಗ ಆವಾಗ್ಲೇ ಕೆಲಸ ಮಾಡಿದವರು, ಆವಾಗ್ಲೇ ನಮ್ಮನ್ನ ಸೈನಿಕರ ತರ ರಕ್ಷಣೆ ಮಾಡಿದವರು, ಈಗ ತಮ್ಮ ಮಕ್ಕಳನ್ನ ಪುಟಾಣಿ ಮಕ್ಕಳನ್ನ ರಕ್ಷಣೆ ಮಾಡದೆ ಇರ್ತಾರ ಅನ್ನುವಂಥ ಪ್ರಶ್ನೆ. ಸೊ ಉತ್ತರ ನಿಮ್ಮಲ್ಲೇ ಇದೆ, ಗೊತ್ತಾಗುತ್ತೆ. ಸೊ ಅಂತಹ ಒಂದು ಸೈನಿಕರು ಇವರು ಎಲ್ಲದೂ ಕೂಡ ರೆಡಿಯಾಗಿರ್ತಾರೆ, ಜೊತೆಗೆ ಮಕ್ಕಳ ಒಂದು ಪಾಲನೆ ಪೋಷಣೆ, ಸೊ ಅವರ ಆರೋಗ್ಯದಲ್ಲಿ ನೋ ಕಾಂಪ್ರಮೈಸ್ ಅನ್ನೋದು ಅಷ್ಟೇ ಸತ್ಯದ ವಿಚಾರ ಮೇಡಮ್. ಎಸ್, ತಮ್ಮ LKG ಮತ್ತು UKG ಅಲ್ಲಿ ಯಾವ ರೀತಿ ತಾವು ಆಗ್ಲೇ ಹೇಳಿದ್ರಿ, ಇಬ್ರು ಮಕ್ಕಳನ್ನ ಬಿಟ್ರೆ ಖುಷಿಯಲ್ಲಿದ್ರು ಎಲ್ಲರೂ ಅನ್ನೋದು. ವಾಟ್ ಅಬೌಟ್ ಪೇರೆಂಟ್ಸ್ ಮೇಡಮ್, ಯಾವ ರೀತಿ ಸ್ಪಂದನೆ ಕೂಡ? ಎಕ್ಸೈಟೆಡ್ ಬಿಡ್ಲಿಕ್ಕೆ, ಕರ್ಕೊಂಡು ಬರ್ಲಿಕ್ಕೆ, ಒಮ್ಮೆ ಶಾಲೆ ವಾತಾವರಣ ನೋಡ್ಬೇಕು, ಟೀಚರ್ಸ್ ಹತ್ರ ಮಾತಾಡ್ಬೇಕು, ಮಕ್ಕಳನ್ನ ಶಾಲೆಗೆ ಬಿಡ್ಬೇಕು, ಆಲ್ ದಿಸ್ ಎಕ್ಸೈಟ್ಮೆಂಟ್ ಬಿಫೋರ್ ಒನ್ ಯಾವಾಗ ಶುರುವಾಗುತ್ತೆ ಶಾಲೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ವರೆಗೆ ಸ್ಟಾರ್ಟ್ ಆಯ್ತು. ಇನ್ನು LKG UKG ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನಾದ್ರೂ ನ್ಯೂಸ್ ಉಂಟು, ಅದೇ ಕಾಲ್ ಮಾಡ್ತಾ ಇದ್ರು, ಕೇಳ್ತಾನೆ ಇದ್ದಾರೆ ಟೀಚರ್ಸ್ ಹತ್ರ. ಫೈನಲಿ ಅದು 8th ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ನೀವು ಏನೆಲ್ಲ ಇದು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸೇಫ್ಟಿ, ಪೇರೆಂಟ್ಸ್ ಕೇಳಿದ್ದಾರೆ. ಸ್ಕೂಲ್ ವಾಸ್ ರೆಡಿ, ಸ್ಕೂಲ್ ಎಲ್ಲ ರೆಡಿ ಆಗಿತ್ತು. ಮಕ್ಕಳನ್ನ ಬರುವ ಒಳಗೆ ಬಂದ ಕೂಡಲೇ ಅಥಮ ಚೆಕ್ ಒಂದು ಮಾಡುವಂತದ್ದು, ಅಂಡ್ ಮಾಸ್ಕ್ ವಾಸ್ ಕಂಪಲ್ಸರಿ, ಮಾಸ್ಕ್ ಕಂಪಲ್ಸರಿ ಮಾಡಿದ್ದಾರೆ, ಮತ್ತೆ ಸ್ಯಾನಿಟೈಸರ್ ಹಿಡ್ಕೊಂಡು ಬರೋದು. ಬಟ್ ಅದು ನಮ್ಮ ಮಕ್ಕಳಿಗೆ ಸ್ವಲ್ಪ, ನಾನೀಗ ಹೇಳುದ್ರೆ ಅದು ನಮ್ಮ ಮಕ್ಕಳು ಆ ಸ್ಯಾನಿಟೈಸರ್ ತರೋದು ಒಂದ್ ಸ್ವಲ್ಪ ಡೇಂಜರಸ್ ಅಂತ ಕಾಣ್ತದೆ. ಮಕ್ಕಳು ಸ್ಯಾನಿಟೈಸರ್ ತರ್ತಾ ಇದ್ದಾರೆ. ಇವತ್ತು ಒಂದು ದಿವಸ ನಡೆದಂತ ಘಟನೆ ಇದು, ಅದು ಮಗು ಆ ಒಂದು ದಿವಸದಲ್ಲಿ ಆ ಸ್ಯಾನಿಟೈಸರ್ ಅದು ಮಾಡ್ತಾರೆ ಮಕ್ಕಳು. ಸೊ ಇದಕ್ಕೊಂದು ಏನಾದ್ರು ಸೊಲ್ಯೂಷನ್ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ವೆರಿ ಬ್ಯೂಟಿಫುಲ್ ವಿಚಾರವನ್ನ ತಾವು ಹೇಳಿದ್ದೀರಾ ಮೇಡಮ್. ಎವ್ರಿ ನೌ ಅಂಡ್ ದೆನ್ ನಾವು ಮಕ್ಕಳನ್ನ ವಾಶ್ರೂಮ್ ಕರ್ಕೊಂಡು ಹೋಗೋದು, ವಾಶ್ ಮಾಡೋದು, ವಿ ಕ್ಯಾನ್ ಡೂ. ಆದ್ರೆ ಈ ಸ್ಯಾನಿಟೈಸರ್ ಕಂಪಲ್ಸರಿ ಮಾಡಿದ ಕಾರಣ ನಾವು ಅದನ್ನ ಮಕ್ಕಳಲ್ಲಿ ಹೇಗೆ, ಈ ಸಣ್ಣ ಮಕ್ಕಳನ್ನ ನೋಡ್ತೇವೆ, ಆದಷ್ಟು ಟೀಚರ್ಸ್ ನೋಡಿ ಬಹಳ ಜಾಗ್ರತೆ ಮಾಡಿ, ಇದು ಟೀಚರೇ ನೋಟ್ ಮಾಡಿದಂಥದ್ದು ಕ್ಲಾಸಲ್ಲಿ ಯೂಸ್ ಮಾಡಿ ಎಲ್ಲಾ ಮಕ್ಕಳಿಗೆ ಹಂಚಿಕೊಂಡು, ಬಟ್ ಬಾಟಲ್ ಬರುವಾಗ ಖಾಲಿಯಾಗಿದೆ. ಸೊ ಇದನ್ನ ಹೇಗೆ ಏನ್ ಮಾಡೋದು ಗೊತ್ತಿಲ್ಲ. ವಿ ವಿಲ್ ಸಿ ದ ಸೊಲ್ಯೂಷನ್ ಫಾರ್ ದಟ್ ಸರ್. ನಮಗೆ ಬೇಕು ಅದಕ್ಕೆ ಒಂದು ನಮಗೆ ಕೊಟ್ಟ ಸ್ಯಾನಿಟೈಸರ್ ಅಲ್ವಾ, ನಮಗೆ ಕೊಟ್ಟಂತ ಗೈಡ್ ಲೈನ್ ಪ್ರಕಾರ 5 ಒಳಗಿನ ಮಕ್ಕಳಿಗೆ, ನಿಮ್ಗೆ LKG UKG ಅಂತ ಹೇಳುವಾಗ 6 ಬರುತ್ತೆ, 5 ಒಳಗಿನ ಮಕ್ಕಳಿಗೆ ನೋ ಮಾಸ್ಕ್, ಮಾಸ್ಕ್ ಹಾಕಬಾರ್ದು ಅಂತ ಹೇಳಿ ಒಂದು WHOದಿಂದ ಒಂದು ಹಾಗಾಗಿ ನಮ್ಗೆ ಕೊಟ್ಟ ಅಂತ ಟ್ರೈನಿಂಗ್ ಅಲ್ಲಿ ಮಾಸ್ಕಿನ ಅವಶ್ಯಕತೆ ಮಕ್ಕಳಿಗೆ ಇರುವುದಿಲ್ಲ, ಒಳಗಿನ ಮಕ್ಕಳಿಗೆ ಮಾಸ್ಕಿನ ಅವಶ್ಯಕತೆ ಇಲ್ಲ ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾನೆ. ಮತ್ತೆ ಸ್ಯಾನಿಟೈಸರ್ ಬಗ್ಗೆ ನಮ್ಗೆ ಹೇಳಿ, ನಿಜವಾಗಿ ಸಹ ಅದು ತುಂಬಾ ಡೇಂಜರ್ ಅಂತ ಅನಿಸ್ತದೆ. ಅದನ್ನ ಟೀಚರ್ಸ್ಗಳು ಏನಾದ್ರು ಮಾಡಿದ್ರೆ ಬಂದ ಕೂಡಲೇ ಸ್ವಚ್ಛತೆ ಮಾಡುವಂಥದ್ದು, 1/2 ಗಂಟೆಗೊಮ್ಮೆ ನಮ್ಮ ಇದರಿಂದ ಸಾಬೂನಿನಿಂದ ತೊಳಿಬಹುದೇ ಹೊರತು ಪಡಿಸಿ, ಇದರಿಂದ ತೊಳಿ ಸ್ವಲ್ಪ ಡೇಂಜರ್ ಅಂತ ನಮ್ಗೆ ಅನಿಸ್ತದೆ ಅದರ ಬಗ್ಗೆ. ಮೇಡಮ್, ತಾವು ಸ್ಯಾನಿಟೈಸರ್ ವಿಚಾರವಾಗಿ ಹೇಳಿದ್ರಿ, ಅಂದ್ರೆ ಈಗ ಪ್ರತಿಯೊಬ್ಬರು ಮಕ್ಕಳು ಸ್ಯಾನಿಟೈಸರ್ ಇಟ್ಕೊಂಡು ಬರ್ತಾರೆ ಸ್ಕೂಲಿಗೆ, ಬರ್ತಾ ಇದಾರೆ, ಅಂದ್ರೆ ಸರ್ಕಾರದ ಮಾರ್ಗಸೂಚಿ ಪ್ರತಿಯೊಬ್ಬರು ಬ್ಯಾಗ್ ಅಲ್ಲಿ ಇದೆ, ದೊಡ್ಡವರೆಲ್ಲ ನಮ್ಮದು LKG UKG ಮಕ್ಕಳು. ಓಕೆ, ಓಕೆ. ಅಂದ್ರೆ ಅವರು ಎಷ್ಟು ಟೈಮ್ ಅದನ್ನ ತೆಗೆದು ಒಂದು ಸ್ವಲ್ಪ ಗ್ಯಾಪ್ ನಲ್ಲಿ ಒಂದು ಟೀಚರ್ ಒಂದ್ವೇಳೆ ಕ್ಲಾಸ್ ಇಂದ ಹೊರಗೆ ಬಂದ, ಕ್ಲಾಸಸ್ ಚೇಂಜ್ ಆಗುವ ಟೈಮ್ನಲ್ಲಿ ಒಂದು ಟೀಚರ್ ಮತ್ತೊಂದು ಟೀಚರ್ ಕ್ಲಾಸ್ಗೆ ಹೋಗುವ ಆ ಗ್ಯಾಪ್ನಲ್ಲಿ ದ ಯೂಸ್, ಅಥವಾ ಅವರನ್ನು ವಾಶ್ರೂಮಿಗೆ ಕಳಿಸಿ ವಾಶ್ರೂಮಿಗೆ ಹೋಗಿ ಬಂದ ಕೂಡಲೇ, ದಿಸ್ ಇಸ್ ಅವರಿಗೆ ಅವರು ಸರ್ಕಾರದ ಮಾರ್ಗಸೂಚಿ ಅಂತೇಳಿ ಮಾಡ್ತಾ ಇಲ್ಲ, ದೇ ಆರ್ ಇನ್ಸ್ಟ್ರಕ್ಟೆಡ್ ಬೈ ದ ಪೇರೆಂಟ್ಸ್.
ಪೇರೆಂಟ್ಸ್ ಅವರಿಗೆ ಹೇಳಿದ್ದಾರೆ ವಾಶ್ರೂಮ್ ಗೆ ಹೋಗಿ ಬಂದ ಕೂಡಲೇ ಸ್ಯಾನಿಟೈಸರ್ ಹಾಕೊಳ್ಳಬೇಕು ಅಂತ. ಸೊ ಅವರು ಬ್ಯಾಗ್ ಇಂದ ತೆಗೆದು ಅವಳು ಒಬ್ಳಿಗೆ ಹಾಕೊಳ್ತಾ ಇಲ್ಲ, ಶಿ ಶೇರಿಂಗ್ ಇಟ್ ವಿತ್ ಎವ್ರಿಬಡಿ. ಓಕೆ, ಹಾಗೆ ಸೊ ಇಂಥದ್ದೆಲ್ಲ ನಡೀತದೆ ಕ್ಲಾಸ್ನಲ್ಲಿ. ಓಕೆ ಓಕೆ ಓಕೆ. ಈ ಒಂದು ವಿಚಾರವಾಗಿ ಮೇಡಮ್, ಸ್ಯಾನಿಟೈಸರ್ ಅನ್ನುವಂಥದ್ದು ಮಕ್ಕಳಿಗೆ ತಾವು ತಮಗೆ ಈ ಹಿಂದೆ ಅಂದರೆ ಈಗ ಮಕ್ಕಳನ್ನ ತಾವು ನೋಡ್ಕೊಳ್ಬೇಕು ಅಂತ ಬಂದಾಗ ತಮಗೆ ಈಗಾಗಲೇ ಗೈಡ್ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ನೋಡಿ, ಸ್ಯಾನಿಟೈಸರ್ ಒಳಗೆ ಬರುವಾಗ ನಮ್ಗೆ ಯೂಸ್ ಮಾಡಬಹುದು, ಬಂದಾಗ ಒಮ್ಮೆ ಅಂದ್ರೆ ಹೊರಗಿಂದ ಬರ್ತಾರೆ. ಆದ್ರೆ ಇವ್ರು ಹೇಳಿದ ಪ್ರಕಾರ ಟಾಯ್ಲೆಟ್ಗೆಲ್ಲ ಹೋಗಿ ಬರುವಾಗ ಮಕ್ಕಳಿಗೆ ಅದೊಂಥರ, ನಾನು ಹೇಳುದು ಅದು ಅಗತ್ಯ ಇಲ್ಲ. ಮತ್ತೆ ಸಾಬೂನ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳಿ, ನಮ್ಗೆ ಸಣ್ಣ ಮಕ್ಕಳು ಅಲ್ವಾ, ನಿಜವಾಗಿ ಸಹ ಅವ್ರು ಬತ್ತಿ ತುಂಬಾ ಸೂಕ್ಷ್ಮ ಇರ್ತಾರೆ ಅಂತದ್ರಲ್ಲಿ. ನಮಗೆ ಸ್ಯಾನಿಟೈಸರ್ ಗಳು ಈಗ ವಿವಿಧವಾಗಿರುವಂತಹ ಸ್ಮೆಲ್ ಗಳು ಬರ್ತದೆ, ಫ್ಲೇವರ್ ಅದು ಒಳ್ಳೇದಲ್ಲ ಹೆಲ್ತ್ ಗೆ. ಇದರ ಬಗ್ಗೆ ತಜ್ಞರು ಹೇಳ್ಬೇಕು ನಮ್ಗೆ ನಿಜವಾಗಿ ಸಹ. ಇಂತ ಒಂದು ಮೇಡಮ್ ಹೇಳಿದೊಂದು ಒಳ್ಳೇದೈತಿ ಇವತ್ತೊಂದು, ಅದು ಎಲ್ಲರಿಗೆ ಒಂದು ಒಂದು ಸೂಚನೆ ಕೊಡುವಂತ ವಿಚಾರವಾಗಿದೆ. ಅದು ಮಕ್ಕಳ ಕೈಯಲ್ಲಿ ಅಂತದ್ದು ಕೊಡುವಂತದ್ದು ಡೇಂಜರ್. ಆದ್ರೆ ಅದನ್ನ ಟೀಚರ್ಸ್ ಗಳು ಬಳಸಿ ಏನಾದ್ರು ಮಾಡುವ ವ್ಯವಸ್ಥೆ, ಅಥವಾ ಆಯಗಳಿರ್ತಾರೆ ಅವರ ಕೈ ಅವರ ಮೂಲಕ ಅದನ್ನು ಯೂಸ್ ಮಾಡಿದ್ರೆ ನಿಜವಾಗಿ ಸಹ ಅದೊಂದು ಒಳ್ಳೆಯ ಪದ್ಧತಿ ಅಂತ ಅನಿಸುವುದು. ಮಕ್ಕಳ ಬ್ಯಾಗಿನಲ್ಲಿ ಕೊಡುವಂತ ವಿಚಾರ ಅದೊಂದು ಬೇಡ ಬೇಡ ಅನ್ನುವಂಥದ್ದು. ಹೌದು, ವೆರೈಟೀಸ್ ಸಣ್ಣ ಮಕ್ಕಳು ಹಿಂದೆ ನಾವು ಕೇಳಿದ್ದೇವೆ ಯಾವ ರೀತಿ ಗ್ಲೂಗಳಲ್ಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ಅಂದ್ರೆ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ನಿಂದ ಏನೋ ಸಮಸ್ಯೆಗಳು ಉಂಟಾಗುವಂತ ನಮ್ಗೆ ಗೊತ್ತಿರುವಂತದ್ದು. ಸೊ ಹಾಗಾಗಿ ಈ ಸ್ಯಾನಿಟೈಸರ್ ವಿಚಾರವಾಗಿ ಸರ್ಕಾರ ಒಂದು ಗಂಭೀರವಾಗಿರುವಂತಹ ಒಂದು ಸೂಚನೆಗೆ ಬರಬೇಕಾಗುತ್ತೆ, ಒಂದು ನಿರ್ಧಾರಕ್ಕೆ ಬರಲೇಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳ ಒಂದು ಮನಸ್ಥಿತಿ ಅನ್ನುವಂಥದ್ದು, ಮನಸ್ಸು ತುಂಬಾನೇ ಮೃದುವಾಗಿರುವಂಥದ್ದು ಗೊತ್ತಿದೆ. ಏನಾದರೂ ಒಂದು ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತ ಬಂದಾಗ ಎಸ್ ಮಕ್ಕಳು ಏನು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಆರೋಗ್ಯದ ಮೇಲೂ ಕೂಡ ಅದು ದುಷ್ಪರಿಣಾಮ ಬೀಳುತ್ತೆ, ಜೊತೆಗೆ ಮಾಸ್ಕ್ಗಳ ವಿಚಾರವಾಗಿಯೂ ಕೂಡ. ಜೊತೆಗೆ ಮೇಡಮ್, ಈ ಮಾಸ್ಕ್ಗಳು ಹೇಗೆ ನೇರವಾಗಿ ಮಾಸ್ಕ್ಗಳನ್ನು ಡೈಲಿ ಹಾಕ್ತಾನೆ ಇರಬೇಕು ಅಥವಾ ಯಾವ ರೀತಿ ಇದೆ, ತಮ್ಮ ಟೈಮಿಂಗ್ಸ್ ಯಾವ ರೀತಿ ಇದೆ ಮೇಡಮ್? ಮೊದಲದಾಗಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಾರ್ನಿಂಗ್ ಬರ್ತೇನೆ ಬರ್ತೇನೆ ಮೇಡಮ್. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ಯತಿನ್. ಯತಿನ್, ಯತಿನ್ ಎಲ್ಲಿಂದ ಸರ್? ಮ್ಯಾಂಗ್ಳೂರ್. ಮ್ಯಾಂಗ್ಳೂರ್, ಎಸ್ ಸರ್. ನಮಸ್ತೆ, ಮಾತಾಡಿ ಸರ್. ಅಂಗನವಾಡಿ ಕೆಜಿ ಯು ಕೆಜಿ ಸ್ಟಾರ್ಟ್ ದಿನ ಎದ್ದ ಉತ್ತಮ ನಡವಳಿಕೆ ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು ಜೋಕ್ಲಿಗೆ ತುಂಬಾ ನಮ್ಮ ಜೋಕ್ಲಪ್ಪನಾಗ ತಾರದನ್ನೆ ಬರೋ ತಾಗ ಬಂದಿತ್ತು ತಾರದನ್ನೆ ಒರಿಜಿನಲ್ ತಾರದನ್ನ ಕೈಕ್ಯ ಮೈಕ್ಯ ಕಡ್ಬಿಡ್ದು ಜೋಕ್ಲಿನ್ ಶಾಲೆ ಕಡ್ಬಿಡ್ದ ಭಾರಿ ಎದ್ದೆ ಅಂದ್ರೆ ಅನುಭವ. ಓಕೆ, ಸರಿ 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 ಸರ್ ಸರಿ ಜಿ ಜೌ ಎಸ್ ಗೊತ್ತಾಗ್ಬಿಡು ಪಾತೇರ್ನಾಗ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ಈಗ ಈ ಸ್ಯಾನಿಟೈಸ್ ಬಗ್ಗೆ ತಾವು ಮಾತನಾಡಿದಾಗ ಅಂದ್ರೆ ವೆರೈಟೀಸ್ ಆಫ್ ಸ್ಯಾನಿಟೈಸರ್ ಬರುತ್ತೆ, ಇದನ್ನ ವೆರೈಟೀಸ್ ಆಫ್ ತರ್ತಾರ ಮಕ್ಕಳು? ಅದರಲ್ಲೂ ಕೂಡ ಕಾಂಪಿಟೇಷನ್ ಬರಬಹುದು ಮಕ್ಕಳಲ್ಲಿ ಅಲ್ವಾ? ಈಗ ಎರಡು ದಿವಸ ಆಗಿದ್ದಷ್ಟೇ, ಮುಂದೆ ಮುಂದೆ ಅದು ಬರಬಹುದು ಕರೆಕ್ಟ್ ಕರೆಕ್ಟ್. ಈ ಕಲರ್ಗಳು ಈ ಕಲರ್ ಸ್ಮೆಲ್ಗಳು ಇದರಲ್ಲೂ ಕೂಡ ಕಾಂಪಿಟೇಷನ್ ಎಸ್ ನೋಡ್ಕೊಳ್ಬೇಕಾಗುತ್ತೆ ಈ ಒಂದು ವಿಚಾರವನ್ನ. ಮೇಡಮ್, ಟೈಮಿಂಗ್ಸ್ ಬಗ್ಗೆ, ಯಾವ ಟೈಮಿಂಗ್ಸ್? ಬೆಳಿಗ್ಗೆ 8:15 ಸ್ಟಾರ್ಟ್ ಮಾಡ್ತೀವಿ. 8:15 ಟು ಈಗ ಫಾರ್ ಟೂ ಡೇಸ್ ನಾವು 11:40 ಬಿಟ್ಟಿದ್ದೇವೆ, 11:20 ಮಕ್ಕಳನ್ನ ಬಿಟ್ಟಿದ್ದೀವಿ. ನಾಳೆಯಿಂದ ಫುಲ್ ಡೇ ಕ್ಲಾಸ್, ನಾಳೆಯಿಂದ ಫುಲ್ ಡೇ ಕ್ಲಾಸ್ ಅಪ್ ಟು 2:00. ಈಗ ಎಷ್ಟು ಎಷ್ಟು ಡ್ಯೂರೇಷನ್ ಇರುವಂತದ್ದು ಈಗ? ಯಾವುದು 8:15 to 11:40, 11:20 ಇನ್ನು ಮುಂದೆ ಅದು ಪ್ರೊಲಾಂಗ್ ಮಾಡಿ 2:00 ವರೆಗೆ ಮಾಡ್ತಾ ಇದೆ. ಅಂದ್ರೆ 8:30 ಇಂದ 2:00 ತನಕ ಆಗುತ್ತೆ. ಓಕೆ, ಇದು ಎಲ್ ಕೆ ಜಿ ಮತ್ತು ಯು ಕೆ ಜಿ ಅವರಿಗೆ ಓವರ್ಆಲ್, ನಮ್ಮ ಸ್ಕೂಲ್ ಓವರ್ಆಲ್ ಗೆ ಇದೇ ಟೈಮಿಂಗ್ಸ್ ಬರುತ್ತೆ. ಓಕೆ ಓಕೆ. ಮಕ್ಕಳ ಹೇಗಿದೆ ಮೇಡಮ್, ಸ್ಟ್ರೆಂತ್ ಹೇಗಿದೆ ಮಕ್ಕಳದ್ದು? ಕ್ವೈಟ್ ಓಕೆ, ಚೆನ್ನಾಗಿದೆ, ಸ್ಟ್ರೆಂತ್ ಬರ್ತಾ ಇದೆ. ಈ ಹಿಂದೆಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಇದೆ ಅಂದ್ರೆ ಬಿಫೋರ್ ಕೊರೋನಾಗಿಂತ ಕಂಪೇರ್ ಮಾಡಿದ್ರೆ ಎಲ್ ಕೆ ಜಿ ಯು ಕೆ ಜಿ ಸ್ಟ್ರೆಂತ್ ಕಡಿಮೆ ಇದೆ. ಎಷ್ಟು ಕಡಿಮೆ ಇರಬಹುದು ಅಂತ ಹೇಳಿದ್ರೆ ಮೇಬಿ 25% ಕಡಿಮೆ ಇದೆ. ಓಕೆ ಓಕೆ, ಎಫೆಕ್ಟ್ ಆಗಿದೆ ಅಂತ ಅನ್ಕೊಳ್ತೀರಾ? ಆಗಿದೆ. ಇನ್ನು ಕೂಡ ಮುಕ್ತವಾಗಿ ಎಲ್ಲರೂ ಕೂಡ ಪೇರೆಂಟ್ಸ್ ಕೂಡ ಕಳಿಸ್ತಾ ಇದ್ದಾರೆ. ಎಲ್ ಕೆ ಜಿ ಯು ಕೆ ಜಿ ಬೇಡ ಮಾಡೋದಿಲ್ಲ, ನಾವು ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಹಾಕ್ತೇವೆ, ಕಳಿಸ್ತೇವೆ ಅಂತ ಹೇಳೋರು ಇದ್ದಾರೆ. ಆ ರೀತಿ ಹೇಳೋರು ಬೇಡ, ಸುಮ್ನೆ ಸರಿ ಆಗ್ಲಿಲ್ಲ ಬೇಡ ಕಳಿಸೋದಿಲ್ಲ, ಆ ಒಂದು ಮಾತಿದೆ. ದಟ್ಸ್ ವೈ ಡಿಕ್ರೀಸ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ ಓಕೆ. ಎಸ್ ಇಲ್ಲ, ಅಂಗನವಾಡಿ ಟೈಮಿಂಗ್ಸ್ ಎಲ್ಲ ಅಂಗನವಾಡಿಗೆ ಈಗ ಒಂದು ವಿಶೇಷ ಕಳೆ, ಯಾಕೆಂದ್ರೆ ಮುಂಚೆ ನಮಗೆ ಕರಿಬೇಕಿತ್ತು ಎಲ್ಲರನ್ನ ಬನ್ನಿ, ಆದ್ರೆ ಪೇರೆಂಟ್ಸ್ ಗಳು ಯಾವ ಇದು ಗೊತ್ತಾದ ಕೂಡಲೇ
ಒಂದು ಚೇಂಜಸ್ ಮಕ್ಕಳಿಗೆ, ನಮಗೆ ಅಂತ ಒಂದು ಸಮಸ್ಯೆ ಬರಲಿಲ್ಲ, ಅಂಗನವಾಡಿಗೆ ನಾವು ಕಳಿಸ್ತೇವೆ ಅನ್ನೋದು ಸಂತಸದ ವಾತಾವರಣ ನಿರ್ಮಾಣವಾಗಿತ್ತು ನಿನ್ನೆ. ಹಾಗೆ ನಮಗೆ ಟೈಮಿಂಗ್ಸ್ ಅಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಗೆ, 9:30 ಗಂಟೆಗೆ ಶಾಲೆ ಓಪನ್ ಆದ್ರಿದ್ವಾ, 10 ಗಂಟೆಯಿಂದ 12 ಗಂಟೆ ತನಕ ಮಾತ್ರ 2 ಗಂಟೆ. ಯಾಕೆ ಅಂತ ಹೇಳಿದ್ರೆ ಪ್ರೀ ಸ್ಕೂಲ್ ಆಕ್ಟಿವಿಟೀಸ್ಗೆ ಸೀಮಿತವಾಗಿ ಅದನ್ನು ನಾವು ಮಾಡುವಂಥದ್ದು. ಆಕ್ಚುಲಿ ಅಂಗನವಾಡಿಗಳಲ್ಲಿ ಏನು ನಮ್ಮದು ಪೂರಕ ಪೌಷ್ಟಿಕಾಹಾರವನ್ನು ನೀಡುವಂಥ ಕಾರ್ಯಕ್ರಮ. ಈಗ ಅದನ್ನೇನು ಮಾಡ್ತಾ ಇದ್ದೇವೆ, ನಾವು ಮನೆಗೆ ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಇಲ್ಲಿ ನಾವು ಪ್ರಿಪೇರ್ ಮಾಡಲಿಕ್ಕೆ ತುಂಬ, ಈಗ ಕೊರೋನಾ ರಿಸ್ಟ್ರಿಕ್ಷನಿಂದಾಗಿ ನಮಗೆ ಅಂಗನವಾಡಿಯಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಸರ್ಕಾರ ಯಾವುದೇ ರೀತಿಯ ಗೈಡ್ಲೈನ್ ಕೊಟ್ಟಿಲ್ಲ. ಮುಂದಿನ ದಿನಗಳ ಹಂತದಲ್ಲಿ ಡಿಸೆಂಬರ್ ನಂತರ ಕೊಡ್ಲಿಕ್ಕೂ ಸಾಕು, ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ಹಾಗೆ ಈ ಕ್ಲಾಸ್ ಮಾತ್ರ 10 ರಿಂದ 12 ಗಂಟೆ ತನಕ ಸೀಮಿತವಾಗಿದೆ. ಓಕೆ, 2 ಗಂಟೆಗಳ ಕಾಲ. ಮೇಡಮ್, ಅಂಗನವಾಡಿಗೆ ಹಿಂದೆ ಹೋಲಿಸಿದ್ರೆ ಮಕ್ಕಳು ಇದ್ದಾರೆ, ನನಗೆ ಒಂಥರ ಖುಷಿ ಅಂತ ಹೇಳಿದ್ರೆ ಖುಷಿ ಪಟ್ಟು ಬರ್ತಾ ಇದ್ದಾರೆ ಪೇರೆಂಟ್ಸ್ಗಳೆಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೊರೋನಾ ಟೈಮಲ್ಲಿ ಏನು ಮಾಡಿದೆ, ಇದು ಪೌಷ್ಟಿಕಾಹಾರದ ಕೊರತೆ ಆಗಬಹುದು ಎಲ್ಲ ಕಡೆ ಅಂತ ಹೇಳುವ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಿ, ಕರ್ನಾಟಕದ ಎಲ್ಲ ಒಂದು 6 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಎಲ್ ಕೆ ಜಿ ಇರ್ಬೋದು, ಇಂಗ್ಲೀಷ್ ಮೀಡಿಯಂಗಿರ್ಬೋದು, ಬೇರೆ ಅವಲಸಿಗರಿರ್ಬೋದು, ಯಾರೇ ಇರಲಿ, 6 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಾವು ಪೂರಕ ಪೌಷ್ಟಿಕಾಹಾರವನ್ನು ಮನೆಗೆ ವಿತರಣೆ ಮಾಡಲಿಕ್ಕೆ ಕೊಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಒಂದು ಆ ಒಂದು ಬಾಂಧ ಲಿಂಕ್ ಅಲ್ಲಿಂದ 2 ವರ್ಷದಿಂದ ಒಳ್ಳೆ ಲಿಂಕ್ ಉಂಟು ನಮಗೆ. ಪ್ರತಿಯೊಬ್ಬರು ಬಂದು ನಿಮ್ಮ ಗರ್ಭಿಣಿ ಬಾಣಂತಿಯರಿಗೆ ಸಮೇತ ನಾವು ಮನೆಗೆ ಆಹಾರವನ್ನು ಕೊಡ್ತಿದ್ದೇವೆ ನಾವು. ಓಕೆ, ಲೋಕಲ್ ಫುಡ್. ಓಕೆ ಓಕೆ ಓಕೆ, ಎಸ್ ಮೇಡಮ್, ಎಸ್. ಆದರೆ ಅದೇ ರೀತಿ ಮೇಡಮ್, ಉಜ್ವಲ ಮೇಡಮ್, ಈಗ ಮಾಸ್ಕ್ಗಳ ವಿಚಾರವಾಗಿ ನಾವು ಮಾತಾಡಿದಾಗ ಹೇಗೆ ಮಕ್ಕಳು ಮಾಸ್ಕ್ಗಳನ್ನು ಹಾಕಬೇಕು ಅಂಡ್ ತಮ್ಮ ಒಂದು ವಿಚಾರ, ಶಿಕ್ಷಕರು ಯಾವ ರೀತಿ ಇರಬೇಕು ಅಂಡ್ ಮಕ್ಕಳು ಯಾವ ರೀತಿ ಇದ್ದಾರೆ, ಅವುಗಳು ಯಾವ ರೀತಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ? ಎಸ್ ಮೇಡಮ್, ಮಕ್ಕಳು ಮಾಸ್ಕ್ ಹಾಕೊಂಡೇ ಬರ್ತಾರೆ ಕ್ಲಾಸ್ಗೆ, ಬಟ್ ಹಾಕೊಂಡು ಬರಬೇಕು. ಎಲ್ಕೆಜಿ ಯುಕೆಜಿ ಎಲ್ಲರೂ ಹಾಕೊಂಡೇ ಇರಬೇಕು, ಹಾಕೊಂಡೇ ಇರಬೇಕಾಗ್ತದೆ. ಬಟ್ ನಾವು ಅವರು ಸಫೊಕೇಶನ್ ಅವರಿಗೆ ಆಗ್ತದೆ ಅಲ್ವಾ, ಸಫೊಕೇಶನ್ ಆಗ್ತದೆ ಅವರಿಗೆ, ಅವಾಗ ನಾವು ಎಲ್ಲ ತೆಗೆದು ಸ್ವಲ್ಪ ಹೊತ್ತು ಪುನಃ ಹಾಕೊಳ್ಳಿಕ್ಕೆ ಹೇಳ್ತೇವೆ. ಬಿಕಾಸ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಮನೆಯಿಂದ ಬಂದು ಕೊಟ್ಟಿದ್ದಾರೆ, ಅದನ್ನು ತೆಗಿಬಾರ್ದು ಅನ್ನುವಂಥದ್ದು. ನಾವು ಹೇಳಿದ್ರು ಅವ್ರು ತೆಗಿತಾ ಇಲ್ಲ. ನಿಜ ನಿಜ ನಿಜ, ಮಕ್ಕಳು ಹೇಳುವುದಿಲ್ಲ, ಮಕ್ಕಳು ದೇ ಫಾಲೋ ದ ಪೇರೆಂಟ್ಸ್, ಹೇಳಿದ್ದನ್ನು ಕೇಳ್ತಾರೆ, ಹೇಳುತ್ತೆ, ಅಷ್ಟು ಕಟ್ಟುನಿಟ್ಟಾದ ಇದು ಹೇಳಿ ಕೊಟ್ಟು ಕಳಿಸಿದ್ದಾರೆ. ಸೊ ದೇ ವಿಲ್ ಫಾಲೋ ದಟ್, ಅಂದ್ರೆ ಮನೆಯಲ್ಲಿ ಹೇಳಿದ್ದಾರೆ, ಸೊ ಹಾಗಾಗಿ ತೆಗಿತಾ ಇಲ್ಲ ಮಕ್ಕಳು ಅಲ್ವಾ. ಕಷ್ಟ ಆದ್ರೂ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ, ಮಾಸ್ಕ್ ಗಳನ್ನ ಹಾಕಿ. ಸ್ಪೆಷಲಿ ಈಗ ಸೀಸನ್ ಸ್ವಲ್ಪ ಹಾಟ್, ಅದು ಸೆಕೆ ತುಂಬಾ ಆಗ್ತಾ ಇದೆ, ಮಕ್ಕಳಿಗೆ ಮಾಸ್ಕ್ ಹಾಕ್ತಾರೆ, ಅವರು ಬೆವರ್ತಾರೆ, ಅದನ್ನು ನೋಡಿ ನಾವು ಸ್ವಲ್ಪ ತೆಗಿಲಿಕ್ಕೆ ಹೇಳ್ತೇವೆ, ಆದ್ರೆ ತೆಗೆಯುವುದಿಲ್ಲ, ತೆಗಿಯದೇ ಇರುವವರು ಇದ್ದಾರೆ, ಇವನ್ ಶೀಲ್ಡ್ ಹಾಕೊಂಡು ಬರೋರು ಇದ್ದಾರೆ. ಓ, ಶೀಲ್ಡ್ ಹಾಕೊಂಡು ಬರ್ತಾರೆ ಮಕ್ಕಳು. ಓಕೆ, ಅದು ಇದೆ. ಓಕೆ ಓಕೆ, ಎಸ್ ಮೇಡಮ್, ಬರ್ತೀನಿ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಮುಜ್ಜನಕ್ಕೆ ನಮಸ್ಕಾರ. ನಮಸ್ತೆ, ನಮಸ್ತೆ. ಗಂಗಾಧರ ಪೂಜಾರಿ. ಗಂಗಾಧರ ಪೂಜಾರಿ ಅವರು ಆ ಮುಂಚೆ ಮಾತಾಡಿ ಸರ್, ಮಾತಾಡಿ ಸರ್. ಒಂದು ಟೀಚರ್ ಪಂಡೆ ಅಪ್ಪಮ್ಮ ಭಾರಿ ಖುಷಿ ಅಂದ್ರೆ, ಖುಷಿ ಅಂದ ಕುಲ್ಲ ಅಂದ್ರೆ ಪನ್ನೆಂಚಿನ ಗೊತ್ತಿಲ್ಲ, ಒಂಜಿ ಬಾಲೆ ಅಂತ ಹಂಗೆ ಹಾಕಲೇ ಬಂಗ ಹಾಕ್ಲಿಲ್ಲ, ಮಕ್ಕಳು 15 ಜೋಕ್ಲಿ ಅಂತ ಹಾಕುವರು, ಅವ್ರು ಏತು ಬೆಟ್ಟು ಮಾಡಿದ್ದೇರ ಅಂತ ದೇವರೇ ಗೊತ್ತಿಲ್ಲ. ಡೋಟು ಅದೇ ಖುಷಿ ಆವಡೆ ಬೊಕ್ಕೊಂಜಿ ಫುಡ್ ತಿನ್ಪಿನಂಡತ್ತೆ, ಅವ್ ಜೋಕುಳು ಶಾಲೆ ಪೋಣ ಮನಸ್ಸು ಮಾಡ್ತಿದ್ರೆ 4 ಜೋಕುಳು ಸೇರಿದ್ ತಿನ್ಪಿನಲ್ಲ, ಒಟ್ಟಿಗೆ ಅಪ್ಪೆ ತಿನ್ಪಣ್ಣ ಜಿಂಜಿ ಹೆಚ್ಚು ಕಮ್ಮಿ, ಅವಳು ಪೌಷ್ಟಿಕ ಆಹಾರ, ಪೌಷ್ಟಿಕ ಆಹಾರವನ್ನು ಕೊಡ್ಪಿನಿ ಅಪ್ಪಗ ಆ ಜೋಕ್ಲಿನ್ ತೂದು ತಿನ್ಪ, ಈ ಜೋಕ್ಲು ಬೆಳವಣಿಗೆ ಬರ್ಪಿನಿ ಐತೋ, ನಂಗೆ ಖಾಲಿ ತಿನ್ಪಿನ ಫುಡ್ ಕೊಡ್ದಿ ಮನಸ್ಸು ಪುಳು, ಆ ಮನಸ್ಸು ಜೋಕ್ಲಿಗೆ ಆ ಸುತ್ತಮುತ್ತ ಕುಂಚಿನ ಜೋಕ್ಲಿ ಬರ್ತದೆ. ಅಲ್ಲಿ ಟೀಚರ್ಸ್ ಮಕ್ಕಳಿಗೆ ಚಿನ್ನರ ಮಕ್ಕಳಿನ ಭಾರಿ ಬಂಗೊಂಡು ಆಗ್ಯಾರ ಆಂಡಲ ಇತ್ತ ಖುಷಿಯಾದ ಶಾಲೆಗೆ ಬತ್ತೀರ ಅಪ್ಪಮ್ಮ ಚೂರ್ ಸತ್ತದ ಬಾಯಿಗೆ ಬರ್ತಾನೆ ಇರ್ತೇನೆ, ನೇಣು ದರ ಖರ್ಚು ಮಾಡ್ಬೋದಿರ ಅಡ್ಡೂರು ಸೂರು ಅನುಭವಿಸಿದ ಒಂದು ಬಾಳಿದ್ವಿ ಯಾರು ಅನುಭವಿಸಿದೆ ಟೀಚರ್ ಮಕ್ಕಳಿಗೆ 15 ಜೋಕ್ಳು ಎಷ್ಟು ಬಂಗಂದು ಐನಕ ಮಾಡ್ತೀರಿ ಎಲ್ಲ ನೆರ್ಪಿನಿ ಒಂದ್ ಚೂರ್ ಸತ್ತು ಹೋಯಿನಿ ಮಕ್ಕಳು ಕಾಲೇಜಿಗೆ. ಓಕೆ, ಹೌದು, ಜೋಕ್ಳಿ ಶುರು ಆಯ್ತು ಬಾರಿ ಎಡ್ಡೇನೆ. ಎಸ್ ಎಸ್, ಓಕೆ ಸರ್, ಖುಷಿ ಖುಷಿತ ವಿಚಾರ ಬಂದಿಲ್ಲ ಅಲ್ಲತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸ್ವಲ್ಪ ಧನ್ಯವಾದ ಸರ್. ಎಸ್ ಮೇಡಮ್, ಅಂಗನವಾಡಿಯಲ್ಲಿ ಹೇಗೆ ಮಾಸ್ಕ್ಗಳನ್ನು ಹಾಕ್ಲಿಕ್ಕಿದೆ ಮಕ್ಕಳಿಗೆ? ಇಲ್ಲ, ನಮಗೆ ಕೊಟ್ಟ ಗೈಡ್ಲೈನ್ ಪ್ರಕಾರ ಮಾಸ್ಕಿನ WHO ಹೇಳಿದಂತೆ ಮಾಸ್ಕ್ ಮಕ್ಕಳಿಗೆ 5 ವರ್ಷದ ಒಳಗಿನ ಮಕ್ಕಳಿಗೆ ಅಗತ್ಯ ಇಲ್ಲ ಅನ್ನೋದ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ನಾವು ಮೊನ್ನೆಯಿಂದ ನಾವು ಮಾಸ್ಕನ್ನು ಹಾಕ್ಲಿಕ್ಕೆ ಕಂಪಲ್ಸರಿಯನ್ನು ಮಾಡಿದೆ. ನಿಜವಾಗಿ ನೀವು ಹೇಳಿದಾಗೇನೆ ಪೇರೆಂಟ್ಸ್ ಮಕ್ಕಳಿಗೆ ಹಾಕಿದೆ, ಆದರೆ ಆ ಮಕ್ಕಳು ಕಡ್ಡಾಯ, ನಾವಾದ್ರೂ ಸ್ವಲ್ಪ ಈಗ ಜಾರಿಸ್ತೇವೆ, ಆದರೆ ಮಕ್ಕಳು ತೆಗೆಯುವುದೇ ಇಲ್ಲ. ಅಂದ್ರೆ ಅವ್ರಿಗೆ ಅಷ್ಟು ಒಂದು ಕಂಫರ್ಟಬಲ್ ಆಗಿ ಅಭ್ಯಾಸ ಆಗಿದೆ, ಖಂಡಿತ ಭಯ ಇದೆ ಅನ್ನುವಂಥದ್ದು ನಿಜವಾಗಿ ಸಹಜವಾಗಿ ಇರುವಂತದ್ದಲ್ಲ ಹೇಳುವಂತದ್ದು. ಈಗ ಒಂದು ಅಂತ ಒಂದು ಹೆದರಿಕೆಯನ್ನು ಹುಟ್ಟಿಸಿ ಬಿಟ್ಟಿದೆ ಕೊರೋನಾ. ಮಾಸ್ಕ್ ಹಾಕಿದ್ರೆ ನಮ್ಗೆ ರಕ್ಷಣೆ ಸಿಗ್ತದೆ ಅನ್ನೋ ಒಂದು. ಓಕೆ ಮೇಡಮ್, ಈಗ LKG UKG ಸಾಮಾನ್ಯವಾಗಿ ಎಷ್ಟು ವರ್ಷದವರು ಇರ್ತಾರೆ?
ವರ್ಷದವರು. ಸೊ ಈ ರೀತಿ ಇದ್ದಾಗ ಕಂಟಿನ್ಯೂಸ್ ಆಗಿ ತಾವು ಹೇಳಿದ ಹಾಗೆ 8 ಗಂಟೆಗೆ ಸ್ಟಾರ್ಟ್ ಆಗಿ 11:30 ತನಕ, ಇದೀಗ ನಾಳೆಯಿಂದ ಫುಲ್ ಡೇ ಮಾಸ್ಕ್ ಗಳನ್ನ ಹಾಕ್ತಾನೆ ಇದ್ರೆ ಹೇಗ್ ಮೇಡಮ್, ಏನ್ ಕತೆ ಅನ್ನೋಂತ ಪ್ರಶ್ನೆ ಬರುತ್ತೆ. ನಾಳೆ ವಿಲ್ ಹ್ಯಾವ್ ಟು ಸಿ ಸಮಥಿಂಗ್, ಏನಾದರೂ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಆಸ್ಕ್ ದೆಮ್ ಟು ಟೇಕ್ ಇಟ್ ಔಟ್ ಫಾರ್ ಸಮ್ ಟೈಮ್, ತೆಗಿಲಿಕ್ಕೆ ಹೇಳಬೇಕು ಏನಾದರೂ ಒಂದು. ಓಕೆ, ವಿಲ್ ಸಿ. ಹೇಗೆ ಒಂದು ಕ್ಲಾಸಲ್ಲಿ ಎಷ್ಟು ಜನರು ಇರ್ತಾರೆ? ಕ್ಲಾಸಲ್ಲಿ ಒಂದೊಂದು ಬೆಂಚಲ್ಲಿ ಒಬ್ಬೊಬ್ಬರನ್ನು ಕೂತ್ಕೊಳ್ಳಿಸುವ ವ್ಯವಸ್ಥೆ ಮಾಡಿದ್ದೀವಿ. ಒಂದೊಂದು ಬೆಂಚಲ್ಲಿ ಒಬ್ಬೊಬ್ಬರು ಮಾಡಿದ್ದೇವೆ, ಆ ಥರದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮಾಡ್ತಾ ಇದ್ದೇವೆ. ಓಕೆ ಓಕೆ ಓಕೆ. ಎಸ್ ಮೇಡಮ್, ಈಗ ಈ ವಿಚಾರಕ್ಕೆ ಮಾತನಾಡಿದಾಗ ಮಾರ್ಗಸೂಚಿಗಳ ವಿಚಾರವಾಗಿ ನಾನು ಮಾತನಾಡಬೇಕು. ಈಗ ಮುಂದಕ್ಕೆ ಇಲ್ಲಿ ಮಾರ್ಗಸೂಚಿಗಳು, ಸರ್ಕಾರ ಕೊಟ್ಟಿರುವ ಮಾರ್ಗಸೂಚಿಗಳು ಯಾವ ರೀತಿ ಪಾಲನೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ, ಪಾಲನೆ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಮಾತಾಡ್ತೇನೆ ಬಿಫೋರ್ ದಟ್, ಈ ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ, ಒಂದು ಆಫ್ಟರ್ ಲಾಂಗ್ ಟೈಮ್ 2 ಇಯರ್ಸ್ ಬ್ಯಾಕ್ ನಾನು ಆಗಲೇ ಹೇಳಿದೆ, ಇಂತಹ ವಿದ್ಯಾರ್ಥಿಗಳು ಪುಟ್ಟ ಪುಟ್ಟ ಪುಟಾಣಿಗಳ ಮುಖ ಆ ಖುಷಿ ಸಂಭ್ರಮ ನೋಡಿರುವಂಥದ್ದು 2 ವರ್ಷಗಳ ಬಳಿಕ. ಸೊ ಹಾಗಾಗಿ ಕೆಲವು ಅದ್ಭುತವಾಗಿರೋ ದೃಶ್ಯಾವಳಿಗಳಿವೆ, ಆ ದೃಶ್ಯಾವಳಿಗಳು ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬನ್ನಿ. ಇದು ಬಂಟ್ವಾಳದಲ್ಲಿ ಮಕ್ಕಳು ಯಾವ ರೀತಿ ಖುಷಿಯಿಂದ ಶಾಲೆಗೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಬಂಟ್ವಾಳದಲ್ಲಿರುವಂತಹ ದೃಶ್ಯಾವಳಿ ಬರ್ತಾ ಇದೆ. ಎಸ್ ನೋಡ್ಕೊಂಬನ್ನಿ. ಇದು ಬಂಟ್ವಾಳದ ಒಂದು ಶಾಲೆಯೊಂದರಲ್ಲಿ ಚಿಣ್ಣರ ಚಿಲಿಪಿಲಿ ಕಲರವ, ಪುಟಾಣಿಗಳ ಕಲರವ ಯಾವ ರೀತಿ ಇತ್ತು ಅನ್ನುವಂಥದ್ದು. ಬ್ಯಾಂಡ್ಗಳನ್ನು ಹೊಡೆದುಕೊಂಡು, ವಾದ್ಯಗಳನ್ನು ಹೊಡೆದುಕೊಂಡು ಆ ಮಕ್ಕಳು ಹೆಜ್ಜೆಗಳನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಏನು ಕತೆ, ಯಾವ ರೀತಿ ಇರುತ್ತೆ ಈ ಶಾಲೆ ಅನ್ನುವ ವ್ಯವಸ್ಥೆ ಅನ್ನೋದು. ಆದರೆ ಒಟ್ಟಲ್ಲಿ ಖುಷಿಯಲ್ಲಿ ಬರ್ತಾ ಇದ್ರು. ಇದು ನಮಗೆ 2 ವರ್ಷಗಳ ಬಳಿಕ ಆಫ್ಟರ್ ಕೊರೋನಾದ ಬಳಿಕ ನಮಗೆ ಸಿಕ್ಕಿರುವಂಥ ಒಂದು ಒಳ್ಳೆಯ ನಿಷ್ಕಲ್ಮಶವಾಗಿರುವಂಥ ವಿಡಿಯೋಗಳು ಇದು. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಮೇಡಮ್? ನನ್ನ ಹೆಸರು ಸ್ಮಿತಾ ಅಂತ ಹೇಳಿ. ಗೀತಾ ಅವರು? ಸ್ಮಿತಾ. ಸ್ಮಿತಾ ಎಲ್ಲಿಂದ ಮೇಡಮ್? ನಾನು ಮಂಗಳೂರಿನಲ್ಲಿ. ಸರ್ ಮಾತಾಡಿ ಮೇಡಮ್. ನನಗೆ ಜಯಲಕ್ಷ್ಮಿ ಮೇಡಮ್ ಹತ್ರ ಕೇಳಲಿಕ್ಕಿತ್ತು. ಏನಂದ್ರೆ ಈಗ ಮಕ್ಕಳಿಗೆ ಅಂಗನವಾಡಿಗೆ ಕಳಿಸ್ಬೇಕಾದ್ರೆ ಪೋಷಕರಿಗೆ 2 ಡೋಸ್ ಕೋವಿಡ್ ಇಂಜೆಕ್ಷನ್ ಕಡ್ಡಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂಗನವಾಡಿಯಲ್ಲಿ. ಬಟ್ ನಮ್ಗೆ ಕೆಲವರು ಹೇಳಿದ ಮಾಹಿತಿ ಪ್ರಕಾರ ಸುಪ್ರೀಂ ಕೋರ್ಟ್ ವ್ಯಾಕ್ಸಿನೇಷನ್ ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಹಾಗಿರುವಾಗ ನಾವ್ ಏನ್ ಮಾಡ್ಬಹುದು ಮಕ್ಕಳಿಗೆ ವ್ಯಾಕ್ಸಿನೇಷನ್? ನಾವು ಅಂದ್ರೆ ಪೇರೆಂಟ್ಸ್ ಗೆ ವ್ಯಾಕ್ಸಿನೇಷನ್ ಮಾಡಿಸ್ಬಿಟ್ಟೆ ನಾವು ಕಳಿಸ್ಬೇಕಾ ಅಥವಾ ಅದಕ್ಕೋಸ್ಕರ ನಾವು ವ್ಯಾಕ್ಸಿನ್ ತಗೊಳ್ಳೇಬೇಕು ಅನ್ನೋದೇನು ರೂಲ್ಸ್ ಇದೆಯಾ ಮೇಡಮ್? ಹೌದು, ಯಾಕೆ ಅಂತ ಹೇಳಿದ್ರೆ ನೋಡಿ, ಇವತ್ತು ಕೊರೋನಾದಿಂದ ಮುಕ್ತ ಮಾಡಬೇಕೆ ನಮ್ಮ ಸರ್ಕಾರ ಎಷ್ಟು ಶತಗತ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಮಕ್ಕಳ ಮರಿಗಳು ಇದ್ದವರು ಪೇರೆಂಟ್ಸೇ ನಾವು ತಕೊಳ್ಳೋದಿದ್ರೆ ತುಂಬಾ ಅದೊಂದು ಅಪಾಯದ ಮುನ್ಸೂಚನೆ ಅಂತೇಳಿ ಆಗ್ತದೆ ನಮ್ಗೆ. ಯಾಕೆ ಅಂತೇಳಿ ಯಾವಾಗ ಕೊರೋನಾ ಎಲ್ಲಿಂದ ಹೇಗೆ ಬರ್ತದೆ ಅಂತ ಗೊತ್ತಾಗುದಿಲ್ಲ ಅಲ್ವಾ? ಹಾಗಾಗಿ ಏನ್ ಗೊತ್ತಾ ಮೇಡಮ್, ಈಗ ಕೆಲವು ಪೇರೆಂಟ್ಸ್ ನಮ್ಗೆ ಬೇಡ ಅಂತಲೇ ಹೇಳ್ತಾರೆ. ಆ ತರ ಇರುವಾಗ ನಾವ್ ಏನ್ ಮಾಡ್ತೀವಿ? ವ್ಯಾಕ್ಸಿನ್ ನಮ್ಗೆ ಬೇಡ, ಮಕ್ಳು ಅಂಗನವಾಡಿಗೆ ನಮ್ದು ಹೋಗ್ಬೇಕು ಅನ್ನೋ ಅಂತ ಮೆಂಟಾಲಿಟಿ ಅವ್ರ ಕೆಲವರು ನಮ್ಗೆ ಅರ್ಥ ಆಗ್ತದೆ. ಏನಂತೇಳಿದ್ರೆ ಸರ್ಕಾರ ಅದನ್ನ ಕಟ್ಟುನಿಟ್ಟು ಮಾಡಿದೆ. ಯಾಕೆ ಅಂತೇಳಿದ್ರೆ ಇಡೀ ನಿಮ್ಮ ಭಾರತ ದೇಶದಲ್ಲಿ ತಕೊಂಡ್ರೆ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಒಂದು ಸೂಚನೆಯೇ. ಹಾಗಾಗಿ ಮಕ್ಕಳಿಗೋಸ್ಕರ ಆದ್ರೂ ನಾವು ವ್ಯಾಕ್ಸಿನೇಷನ್ ತಕೊಳ್ಳೋದು ಅನಿವಾರ್ಯ ಮೇಡಮ್. ಹೀಗಾಗಿ ಸರ್ಕಾರ ಕಡ್ಡಾಯ ಮಾಡಿದೆ. ಯಾಕೆಂತೇಳಿ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕಾದ್ರೆ ನಾವು ಪೇರೆಂಟ್ಸ್ಗಳು ಮೊದಲು ಸುರಕ್ಷಿತರಾಗಿರ್ಬೇಕು. ನಾವೇ ಸುರಕ್ಷಿತ ಇಲ್ಲದೆ ನಾವು ಪೇರೆಂಟ್ಸ್ ಮಕ್ಕಳನ್ನ ಯಾವ ರೀತಿ ನಾವು ಸಾಕ್ತೇವೆ?
ಅದು ಇಂಪಾರ್ಟೆಂಟ್ ಆಗ್ತದೆ ಅಲ್ವಾ. ಹಾಗಾಗಿ ನೋಡಿ, ನಿಮ್ಮ ಮನೆ ಯಾರು ತಕೊಳ್ಳದಿದ್ದ ಪಕ್ಷದಲ್ಲಿ ನಿಮ್ಮ ಮನೇಲಿ ಸಡನ್ ಆಗಿ ಅಟ್ಯಾಕ್ ಆಯಿತು ಕೊರೋನಾ ಅಂತ ಸಂದರ್ಭ, ಆ ಮಗು ನಿಮ್ಮ ಮನೆಯಿಂದ ನಮ್ಮ ಶಾಲೆಗೆ ಬರುವಾಗ ಅಲ್ಲಿಂದ ಅದು ಕೊರೋನಾ ಹರಡುದು ಹೇಗೆ ಹೇಗೆ ಹರಡ್ತದೆ ಅಂತ ನಿಮ್ಗೆ ಗೊತ್ತುಂಟಲ್ಲ ನಿಮಗೆ. ಹಾಗಾಗಿ ಆ ಮಗುವಿನ ಮೂಲಕ ಬಾಕಿ ಮಕ್ಕಳಿಗೆ ಬರಬಾರ್ದಲ್ಲ, ಅದಕ್ಕೋಸ್ಕರ ಇದನ್ನ ಕಡ್ಡಾಯ ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಒಳ್ಳೇದಕ್ಕೆ ಮಾಡಿದ್ದು. ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳಿಗೆ ನಮ್ಮ ಒಂದು ಈ ಮೂಲಕ ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ನೀವು ಕೊರೋನಾ ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು. ನೀವು ನಮ್ಮ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ರಕ್ಷಿತರಾಗಿರುವುದು ಬಹಳ ಮುಖ್ಯ. ಹಾಗಾಗಿ ಎಲ್ಲರೂ ಇದರ ಬಗ್ಗೆ ಕಾಳಜಿ ವಹಿಸಿ ನೀವು ತಕ್ಕೊಳ್ಳಿ ಅಂತೇಳಿ ನಾನು ಎಲ್ಲರ ಪರವಾಗಿ ವಿನಮ್ರವಾಗಿ ನಿಮಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸ್ಮಿತಾ ಮೇಡಮ್, ತಾವು ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಿಲ್ವಾ? ನಾವು ತಗೊಂಡಿದ್ದೆ, ನಮ್ಮನೆಯಲ್ಲೆಲ್ಲರೂ ಸೆಕೆಂಡ್ ಡೋಸ್ ಸಹ ಕಂಪ್ಲೀಟ್ ಆದ್ರೆ ಅದ್ರ ನಮ್ದೇ ಅಂದ್ರೆ ನಾವೇನ್ ಸ್ವಲ್ಪ ಸೋಷಿಯಲ್ ಸರ್ವಿಸ್ ಮಾಡ್ತೇವೆ, ಹಾಗಾಗಿ ಕೆಲವರೆಲ್ಲ ಬಂದು ಹೇಳ್ತಿದ್ದಾರೆ ಈ ತರ ಅಲ್ಲಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅದು ಕಡ್ಡಾಯ ಇಲ್ಲ ಹೇಳುವಾಗ ಅಂಗನವಾಡಿಯವರು ಯಾಕೆ ಆ ತರ ಹೇಳ್ತಾರೆ, ನಮ್ಮ ಮಕ್ಕಳನ್ನ ಕೂಡಿಸ್ಬೋದಲ್ಲ ನಮ್ಗೆ ಧೈರ್ಯ ಅಂತ ಒಂದ್ ಹೇಳಿ, ಅವ್ರು ಅಂದ್ರೆ ಅವರ ಮೆಂಟಾಲಿಟಿ ಆತರ ಇದೆ, ಅವ್ರು ಫೋರ್ಸ್ಫುಲಿ ಮಾತಾಡ್ತಾರೆ, ಕೊಟ್ರೆ ಒಳ್ಳೇದು ಅಂತ ಹೇಳಿ ಅವರಿಗೆ ಧೈರ್ಯ ಇರ್ಬೋದು ತುಂಬಾ, ನನ್ಗೆ ಏನ್ ಆಗುದಿಲ್ಲ. ನಮಗೆ ಬಾಕಿ ಅವರಿಗೆ ಧೈರ್ಯ ಬೇಕಲ್ಲ, ಬಾಕಿಯ ಮಕ್ಕಳಿಗೆ ಸಹ ತಕೊಂಡು ಯಾಕೆ ತಕೊಳ್ತಾರೆ, ಎಲ್ಲರೂ ಸುರಕ್ಷಿತವಾಗಿರ್ಬೇಕನ್ನೋ ಜೊತೆಗೆ ವ್ಯಾಕ್ಸಿನೇಷನ್ ವಿಚಾರವಾಗಿ ಸರ್ಕಾರ ಇಂತಹ ಕ್ರಮಗಳನ್ನು ತೆಗೆದುಕೊಂಡಾಗ ನಾವುಗಳು ಕೂಡ ಒಂದು ಪ್ರಜ್ಞಾವಂತ ನಾಗರಿಕರಾಗಿ ಪಾಲನೆ ಮಾಡಬೇಕಾಗುತ್ತೆ. ಜೊತೆಗೆ ಮೇಡಮ್ ಗಮನಿಸಿರಬಹುದು, ನಾಟ್ ಓನ್ಲಿ ಅಂಗನವಾಡಿಗಳು ಅಥವಾ ಶಾಲೆಗಳು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಿತರ ಕಡೆಗಳಿಗೆ ಟ್ರಾವೆಲ್ ಮಾಡಬೇಕು ಅಂತ ಬಂದಾಗಲೂ ಕೂಡ ಅಲ್ಲಿ ವ್ಯಾಕ್ಸಿನೇಷನ್ ಆಗಿರಬೇಕು, ಅದಕ್ಕೂ ಕೂಡ ನಾವು ಪ್ರಶ್ನೆ ಮಾಡುವಂತಿಲ್ಲ. ಯಾಕಂದ್ರೆ ಒಂದು ವ್ಯವಸ್ಥೆ ಮೀಡಿಯಾದಲ್ಲಿ ಬಂದ್ರೆ ಪಬ್ಲಿಕ್ಗೆ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕೆ ಈ ಪ್ರಶ್ನೆ ನಾನು ಇಟ್ಟಿದ್ದೇನೆ. ನಿಜ, ಒಳ್ಳೆ ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ನನಗೆ ಸ್ಮಿತಾ ಮೇಡಮ್ ಅವರು ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ನಮ್ಮ ಫ್ಯಾಮಿಲಿಯಲ್ಲಿ ನಾವು 12 ಜನ ಇದ್ದೇವೆ, ಎಲ್ಲರೂ ಸೆಕೆಂಡ್ ಡೋಸ್ ಆಗಿದೆ ಕಂಪ್ಲೀಟ್. ಓಕೆ, ಒಳ್ಳೆ ವಿಚಾರ. ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಬೇಕು ಮೇಡಮ್, ನಮ್ಮ ಒಂದು ಭವಿಷ್ಯದ ದೃಷ್ಟಿಯಿಂದ, ನಮ್ಮ ಆರೋಗ್ಯದ ದೃಷ್ಟಿಯಿಂದ, ಜೊತೆಗೆ ಮಕ್ಕಳ ಆರೋಗ್ಯ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ. ಇದು ಕೊರೋನಾ ಅನ್ನುವಂಥದ್ದು ನಮ್ಗೆ ಒಬ್ಬರಿಗೆ ಬಂದು ಹೋಗುವಂತದ್ದಲ್ಲ, ನಮ್ಗೆ ಬರೋದ್ರ ಜೊತೆ ನಾವು ಪ್ರೀತಿಸುವವರು, ನಾವು ಇಷ್ಟಪಡುವವರು, ನಮ್ಮ ಆತ್ಮೀಯರು, ಅವರಿಗೂ ಕೂಡ ಇದು ಹರಡುತ್ತೆ. ಸೊ ನಮ್ಮ ತಪ್ಪಿಂದ, ಸಣ್ಣ ತಪ್ಪಿಂದ, ನಮ್ಮ ಒಂದು ಏನೋ ನಾನು ಹಾಕೊಳ್ಳಲ್ಲ ಏನಾಗುತ್ತೆ ನೋಡೋಣ ಅನ್ನುವಂತ ಒಂದು ಸಣ್ಣ ಒಂದು ಏನೋ ಎಡಬಿಡಂಗಿ ತರದಿಂದ ಇತರರಿಗೆ ಒಳ್ಳೆ ಪ್ರಶ್ನೆ ಮೇಡಮ್ ಕೇಳಿದೀರಿ ನೀವು. ನೋಡಿ ಏನ್ ಮಾಡಿದ್ದಾರೆ ಗೊತ್ತಾ ನಮ್ಗೆ ಸರ್ಕಾರ, ಈಗ ನಾವು ಪ್ರತಿದಿನ ಅಂಗನವಾಡಿ ಕೇಂದ್ರಗಳಲ್ಲಿ ಇಡ್ತೇವೆ, ಸ್ಯಾನಿಟೈಸರ್ ಮಾಡಲಿಕ್ಕೆ ಏನು ಅವಶ್ಯಕತೆ ಇತ್ತು, ನಾವು ಪ್ರತಿದಿನ ಇದ್ದವರು ನಾವು. ಆದರೆ ನಾವೆಲ್ಲರೂ ಇಂಜೆಕ್ಷನ್ ತಗೊಂಡಿದ್ದೇವೆ, ನಮ್ಮನ್ನು ಪುನಃ ಮೊನ್ನೆ ಕೋವಿಡ್ ಟೆಸ್ಟ್ ಮಾಡಿಸಿದ್ರು, ಯಾಕೆ ಮಾಡಿಸಿದ್ರು? ನಾವು ಹೇಳಿದ್ವು ನಾವು ಕೋವಿಡ್ ಇಂಜೆಕ್ಷನ್ ತಗೊಂಡಿದ್ದೇವೆ, ಆಕ್ಟಿವ್ ಆಗಿದ್ದೇವೆ ನಾವು ಅಂತ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಸಹ ಕಂಪಲ್ಸರಿಯಾಗಿ ಒತ್ತಾಯಪೂರ್ವಕವಾಗಿ ನಮ್ಮೆಲ್ಲರನ್ನು ಸಹ ಇದು ಪುನಃ ಒಮ್ಮೆ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ ನಾವು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸುರಕ್ಷಿತರಾಗಿರ್ಬೇಕು, ನಮ್ಗೆ ಅದೇ ಇಂಪಾರ್ಟೆಂಟ್. ಈಗ ನಮ್ಮ ಆರೋಗ್ಯ ನಮ್ಗೆ ತುಂಬಾ ಮುಖ್ಯ, ಅದರಲ್ಲೂ ನಮ್ಮ ಮಕ್ಕಳು ಅಂಗನವಾಡಿ ಕೇಂದ್ರಗಳಿಗೆ ಬರುವಂತ ಮಕ್ಕಳು ಬೇರೆ ಬೇರೆ ಮಕ್ಕಳು ಬರ್ತಾರೆ. ಇಂಥ ಒಂದು ವಾತಾವರಣದಲ್ಲಿ ಬಂದ್ರೆ ಆ ಮಕ್ಕಳ ಮೂಲಕ ಒಂದು ಮಕ್ಕಳಿಗೆ ಹರಡಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಂಡೀಷನ್ ಹಾಕಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ಎಲ್ಲ ಪ್ರತಿಯೊಬ್ಬ ನಾಗರಿಕರು ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು ಅನ್ನುವುದು ನಾವು ವಿ ಫೋರ್ ಮೂಲಕ ಎಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ಮಿತಾ ಮೇಡಮ್, ಒಂದು ಒಳ್ಳೆಯ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮೇಡಮ್, ತಮ್ಮಲ್ಲೂ ಕೂಡ ಈ ಒಂದು ಪ್ರಶ್ನೆಗಳ ಬಗ್ಗೆ ನಾವು ಮಾತನಾಡಿದಾಗ, ಜೊತೆಗೆ ಈ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡಿದ ತಾವುಗಳು ಶಿಕ್ಷಕರು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಹೌದು, ಸಿಬ್ಬಂದಿಗಳು ಶಿಕ್ಷಕರು ಕಡ್ಡಾಯವಾಗಿ ಎರಡು ಡೋಸ್ ಲಸಿಕೆ ಹಾಕಿರಬೇಕು ಅನ್ನೋದು. ಓಕೆ, ಅದು ಸ್ಕೂಲ್ ಕಂಪಲ್ಸರಿ ಮಾಡಿದೆ. ಓಕೆ, ರೀಸೆಂಟ್ ಆಗಿ ಟೆಸ್ಟ್ ಮಾಡಿದಾರಾ ಮೇಡಮ್ ತಮ್ಮಗಳನ್ನ? ಟೆಸ್ಟ್ ಇಲ್ಲ. ಓಕೆ, ಅದ್ರೆ ಎರಡು ಡೋಸ್ ಗಳನ್ನ ಎರಡು ಡೋಸ್ ಕಂಪ್ಲೀಟ್ ಆಗಿದೆ ಪ್ರತಿಯೊಬ್ಬ ಟೀಚರ್ಸ್ ದು. ಓಕೆ, ಓಕೆ, ಓಕೆ ಮೇಡಮ್. ಈಗ ಎಲ್ಕೆಜಿ ಯುಕೆಜಿ ಪ್ರಾರಂಭಕ್ಕೆ ಮಾರ್ಗಸೂಚಿಗಳು, ಈ ಮಾರ್ಗಸೂಚಿಗಳ ಬಗ್ಗೆ ನಾವು ಮಾತನಾಡಿದಾಗ, ಶಾಲೆಗೆ ಪ್ರಥಮವಾಗಿ ಶಾಲೆಗೆ ಆಗಮಿಸುವ ವಿದ್ಯಾರ್ಥಿಗಳು ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿ ತರಬೇಕು ಅಂತ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ. ಇದು ಬಾಲವಿಕ ಸಮಿತಿ ಮೀಟಿಂಗ್ ಮಾಡಿದ್ದೇವೆ, ಮೀಟಿಂಗ್ ಅಲ್ಲಿ ಎಲ್ಲರಿಗೆ ಸಹ ಸೂಚನೆಯನ್ನು ಕೊಟ್ಟಿದ್ದೇವೆ ನಾವು. ಹಾಗೆ ಈಗ ನಿನ್ನೆ ಸ್ಟಾರ್ಟ್ ಆಗುವುದಷ್ಟೇ, ಹಾಗಾಗಿ ನಮ್ಗೆ ಈಗ ಒಂದು ಬ್ಯಾಚ್ ತುಂಬಾ ಮಕ್ಕಳಿದ್ರೆ ಬ್ಯಾಚ್ ವೈಸ್ ಅಂದ್ರೆ ಇವತ್ತು ಬಂದ ಮಕ್ಕಳು ನಾಳೆ ಬರ್ಲಿಕ್ಕಿಲ್ಲ ಅಂದ್ರೆ ನಾಳೆ ಬರ್ಲಿಕ್ಕೆ ಅಂದ್ರೆ ತುಂಬಾ ಮಕ್ಕಳಿದ್ರೆ ನಮ್ಗೆ ಒಂದು ಹೇಳಿದ ಹಾಗೆ ಮಾಡ್ತೇವೆ ನಾವು.
ಯಾಕೆ ಅಂತ ಹೇಳಿದ್ರೆ ಪ್ರೀಸ್ಕೂಲ್ ಆಕ್ಟಿವಿಟೀಸ್ ಅನ್ನೋದು ಈಗ ನೋಡಿ ಪೂರಕ ಪೌಷ್ಟಿಕ ಆಹಾರ ಎಷ್ಟು ಇಂಪಾರ್ಟೆಂಟ್ ಈಗಿನ ಮಕ್ಕಳಿಗೆ ಅಂಗನವಾಡಿಯಲ್ಲಿ ನಾವು ವಾರ್ಷಿಕ 46 ಸಬ್ಜೆಕ್ಟ್ಸ್ ಉಂಟು, ವಾರಕ್ಕೊಂದು ಸಬ್ಜೆಕ್ಟ್ ನಾವು ಕಲಿಸ್ತೇವೆ. ನಾವು ಅದ್ರ ಬಗ್ಗೆನೆ ಇಲ್ಲಿ ಮಕ್ಕಳು ಬೆರೀತಾರಾ, ಮಕ್ಕಳು ಒಬ್ಬೊಬ್ಬರ ಜೊತೆ ಬೆರಿಬೇಕಾ, ಬೆರಿಲಿಕ್ಕೆ ಇದೆಯಾ? ಬೆರಿಲಿಕ್ಕೆ ಅಂದ್ರೆ ಈಗ ಬೆರಿಲಿಕ್ಕೆ ಅಂತ ಹೇಳಿ ನಾವು ಅವರಿಗೊಂದು ಈಗ ಅದು ಯಾವ ರೀತಿ ಈಗ ಆರಂಭ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರ ಯಾವ ರೀತಿ ಹೇಳ್ತದೆ ಅಂತ ಗೊತ್ತಲ್ಲ. ಆದ್ರೆ ಅಂತರ ಕಾಯ್ದಿಟ್ಕೊಂಡು ನಾವು ಮಕ್ಕಳಿಗೆ ಅಂದ್ರೆ ಪರಿಚಯ ನಮ್ಗೆ ಈ ಸಣ್ಣ ಮಕ್ಕಳಿಗೆ ಏನು ಅವರಿಗೆ ಖಾಲಿ ಒಂದು ಅದರ ಒಂದು ವಸ್ತುವಿನ ಪರಿಚಯ, ಅದು ಅದು ಹಾಡಿನ ಮೂಲಕ ಇರ್ಬೋದು, ಕಥೆಯ ಮೂಲಕ ಇರ್ಬೋದು, ಅಥವಾ ತಿನ್ನುವ ವಿಚಾರದಲ್ಲಿ ತಿನ್ನುವುದನ್ನು ಸಹ ಯಾವ ರೀತಿ ನಾವು ಯಾವ ರೀತಿ ತಿನ್ಬೇಕು, ಆಟದ ಮೂಲಕ ಪಾಠದ ಮೂಲಕ ನಮ್ಮ ಕಲಿಸುವಂತ ಪ್ರೀಸ್ ಅಂದ್ರೆ ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸಬ್ಜೆಕ್ಟ್, ಒಂದು ವಾರ ಇಡೀ ಒಂದೇ ಸಬ್ಜೆಕ್ಟ್ ನ ಬಗ್ಗೆ ಮಾತಾಡುದು. ಒಂದು ಮನೆ ಅಂತ ಹೇಳಿದ್ರೆ ಆ ಮನೆಯ ವಿಚಾರವಾಗಿ ಮನೆಯನ್ನು ಕಟ್ಟುವ ಕಲ್ಲಿನಿಂದ ಹಿಡಿದು ಪೇಂಟ್ ಇರ್ಬೋದು ಯಾವುದು ಎಲ್ಲವನ್ನ ಮಗುವಿಗೆ ಯಾವ ರೀತಿಯ ಮನೆಗಳು, ಪಕ್ಕ ಮನೆಗಳು, ಕಚ್ಚಾ ಮನೆಗಳು ಯಾವ ರೀತಿ ಇರ್ತದೆ ತೋರಿಸುವಂಥದ್ದು ಮಕ್ಕಳಿಗೆ. ಸಣ್ಣ ಮಕ್ಕಳು ಎಳವೆಯಲ್ಲಿ ಅದೊಂದು ಎಂಥದ್ದು ಮಣ್ಣಿನ ಮುದ್ದೆಯಾಗಿರ್ತವೆ ನಾವು ನಮ್ಮ ಹತ್ರ ಬರುವಾಗ. ಆದರೆ ಆಗ ಈಗ ಏನು ನಾವು ಬೇಸಿಕ್ ಆಗಿ ನಾವು ಕೊಡ್ತಾ ಇದ್ದೇವೆ ಅದೇ ಈಗ ಎಲ್ ಕೆ ಜಿ ಇರ್ಬೋದು, ಯು ಕೆ ಜಿ ಇರ್ಬೋದು, ದೊಡ್ಡ ಎಸ್ ಎಲ್ ಸಿ ವರೆಗೆ ಹೋಗುವಾಗ ಆ ಸಬ್ಜೆಕ್ಟ್ ಅವರಿಗೆ ಅನ್ವಯವಾಗ್ತದೆ. ಹಾಗಾಗಿ ಅದೊಂದು ಓಕೆ. ಈಗ ಮಕ್ಕಳು ಒಟ್ಟಿಗೆ ಬೆರೀತಾರೆ, ಒಟ್ಟಿಗೆ ಆಟ ಆಡ್ತಾರೆ, ಇಲ್ಲಿ ಅಂಗನವಾಡಿಯಲ್ಲಿ ಫುಡ್ ಮಾಡ್ಲಿಕ್ಕೆ ಇಲ್ಲ ಇಲ್ಲ ಇಲ್ಲ. ನೀರು ತರಬೇಕು ಅವರು, ಇವಾಗ ಮನೆಯಿಂದ ತರಬೇಕು, ಮನೆಯಿಂದ ತರಬೇಕು, ಮನೆಯಿಂದಲೇ ಏನಾದ್ರೂ ಅವರಿಗೆ ತಿನ್ನುವಂತ ಕೊಡ್ಬೇಕು. ಹಾಗೆ ಒಂದು ಅಂತರ ಕಾಯ್ದಿಟ್ಟುಕೊಂಡೇ ಅದನ್ನ ನಾವು ಕೊಡುವಂತ ಪ್ರಕ್ರಿಯೆಯನ್ನು ಓಕೆ. ಮನೆಯಿಂದಲೇ ಮಕ್ಕಳು ಉಪಹಾರ ಮತ್ತು ಕುಡಿಯುವ ನೀರು ತರಬೇಕು ಅನ್ನುವಂಥದ್ದು ಅಲ್ವಾ? ಓಕೆ 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 ಮೇಡಮ್. ತಮ್ಮ ಎಲ್ ಕೆ ಜಿ ಯು ಕೆ ಜಿ ಅಲ್ಲೂ ಕೂಡ ಇದೇ ರೀತಿ ಅಲ್ವಾ ಮೇಡಮ್? ಓಕೆ. ಜೊತೆಗೆ ಶಾಲೆಗೆ ಅನುಮತಿ ಪತ್ರವನ್ನು ತೆಗೆದುಕೊಂಡು ಬರ್ತಾರೆ. ಜೊತೆಗೆ ಆ ಒಂದು ಮಕ್ಕಳ ತಂದೆ ತಾಯಿಯರಿಗೂ ಕೂಡ ಡೋಸ್ ಆಗಿದೆಯಾ ಅನ್ನುವಂಥದ್ದು ಅವುಗಳು ನೋಡ್ತೀರಾ ಮೇಡಮ್? ನೋಡ್ತೇವೆ, ಆಕ್ಚುಲಿ ಕೇಳ್ತೇವೆ ಅವ್ರ ಹತ್ರ, ಬಟ್ ವಿ ಹ್ಯಾವ್ ಟು ಅದು ಎಲ್ಲರಿಗೂ ಕೇಳಿ ಆಗ್ಬೇಕು, ಆಗ್ಲಿಲ್ಲ ಅದಿನ್ನೂ ಆಗ್ಬೇಕು. ಓಕೆ ಓಕೆ. ಸೆಕೆಂಡ್ ಮಾರ್ಗಸೂಚಿ ಕೊಟ್ಟಿರುವಂತದ್ದು ಸರ್ಕಾರ ನಿತ್ಯ ಅರ್ಧ ದಿನಗಳನ್ನ ಮಾತ್ರ ತರಗತಿಗಳನ್ನ ನಡೆಸಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. ಏನ್ ಹೇಳ್ತೀರಾ ಮೇಡಮ್? ನಾಳೆಯಿಂದ ಫುಲ್ ಡೇ ಆಗುತ್ತಾ ಕ್ಲಾಸ್? ಆಕ್ಚುಲಿ ಇಟ್ ವಾಸ್ ಫ್ರಮ್ 9:30 ಟು 3:30 ಅಂತ ಮಾರ್ಗಸೂಚಿ ಕೊಟ್ಟದ್ದು. 9:30 ಟು 3:30 3:30 ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ನಾಟ್, ಅದು ಹಾಫ್ ಡೇ ಅಲ್ಲ ಸರ್, ಅದು ಫುಲ್ ಡೇ. ಫುಲ್ ಡೇ ಆಗುತ್ತೆ. ಹೌದು ಹೌದು ಹೌದು. ಅದ ನಾವೇನ್ ಮಾಡಿದ್ವಿ, ಅದೇ ಟೈಮ್ ಅನ್ನ ಬೇಗ ಸ್ಟಾರ್ಟ್ ಮಾಡಿದ್ವಿ. ಓಕೆ. 8:15 ಸ್ಟಾರ್ಟ್ ಮಾಡಿದ್ವಿ, 2:00 ಆಗುವಾಗ ಮಕ್ಕಳನ್ನ ಕಳಿಸ್ತಾ ಇದ್ವಿ. ಅರ್ಧ ದಿನ ಬರುವುದಿಲ್ಲ? ಇಲ್ಲ. ಓಕೆ ಓಕೆ. ಇದೇ ಗೊಂದಲ ಆದ್ರೆ ಅರ್ಧ ದಿನ ಇದನ್ನೇ ಕೇಳ್ತಾ ಇರುವಂತದ್ದು, ಅರ್ಧ ದಿನ ಮಾತ್ರ ತರಗತಿಗಳನ್ನು ನಡೆಸಬೇಕು ಅನ್ನುವಂಥದ್ದು ಮಾರ್ಗಸೂಚಿ ಹೇಳುತ್ತೆ. ಆದ್ರೆ ಸೋಮವಾರದಿಂದ ಶುಕ್ರವಾರದ ಒಳಗೆ ಬೆಳಿಗ್ಗೆ 9:30 ಮಧ್ಯಾಹ್ನ 3:30 ಹೌದು, ಅದು ಅರ್ಧ ದಿನ ಆಗಲ್ಲ, ಫುಲ್ ಡೇ ಆಗುತ್ತೆ. ಎಸ್ 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 ಎಸ್. ಓಕೆ. ಇದು ಗೊಂದಲ ಇರುವಂತದ್ದು. ಹಾಗಾದ್ರೆ ತಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹಾಗಾದ್ರೆ ಫುಲ್ ಡೇ ಮಾಡಬಹುದು ಅನ್ನುವಂಥದ್ದು, ಅದರ ಪ್ರಕಾರ ನಾವು ಫುಲ್ ಡೇ ಮಾಡಬಹುದು ಅಂತ ಅರ್ಥ. ಓಕೆ. ನಾವೇನ್ ಮಾಡಿದ್ವಿ, 9:30 8:30 ಸ್ಟಾರ್ಟ್ ಮಾಡ್ತಾ ಇದ್ವಿ, 2:00 ಮಕ್ಕಳನ್ನ ಬಿಡ್ತಾ ಇದ್ವಿ. ಓಕೆ ಓಕೆ ಓಕೆ. ಇನ್ನು 2% ಒಳಗೆ ಕೊರೋನಾ ಕೇಸ್ ಇರುವಂತಹ ತಾಲೂಕುಗಳಲ್ಲಿ ಮಾತ್ರ ತರಗತಿ ಪ್ರಾರಂಭ ಮಾಡಬೇಕು. ಎಸ್ ಓಕೆ. ವಿದ್ಯಾರ್ಥಿಗಳಿಗೆ ನಿತ್ಯ ಥರ್ಮಲ್ ಸ್ಕ್ಯಾನಿಂಗ್ ಮಾಡಬೇಕು ಅನ್ನುವಂಥದ್ದು ಯಾವ ರೀತಿ ಮೇಡಮ್, ಯಾವ ರೀತಿ ಆಗುತ್ತೆ? ಥರ್ಮಲ್ ಮೀಟರ್ ಇದೆ, ಅದನ್ನು ನೋಡ್ತೀರಾ? ಅದನ್ನು ಎವ್ರಿ ಕ್ಲಾಸ್ ಟೀಚರ್ ಬರೆದು ಆ ಟೆಂಪರೇಚರ್ ಬರೀತಾರೆ. ಮೇಡಮ್ ತಮ್ಮಲ್ಲಿ, ಮೇಡಮ್ ತಮ್ಮಲ್ಲಿ ಅದು ಬರ್ಲಿಲ್ಲ, ಇನ್ನು ಮುಂದೆ ಬರ್ಲಿಕ್ಕೂ ಸಾಕು, ಅದು ಹೇಳಿಕ್ಕೆ ಗೊತ್ತಾಗುದಿಲ್ಲ. ಶಿಕ್ಷಕರು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ 2 ಡೋಸ್ ಲಸಿಕೆಯನ್ನು ತೆಗೆದುಕೊಳ್ತಾ ಇದ್ದೀರಾ. ಎಲ್ಲಾ ಶಿಕ್ಷಕರು ಸಿಬ್ಬಂದಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, 50 ಮೇಲ್ಪಟ್ಟವರು ಫೇಸ್ ಶೀಲ್ಡ್ ಗಳನ್ನು ಧರಿಸಬೇಕು ಅನ್ನುವಂಥದ್ದು ತಾವುಗಳು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಪ್ರಮುಖವಾಗಿ. ಯಾಕಂದ್ರೆ ಕಳೆದ ಬಾರಿ ಕೂಡ ವಿದ್ಯಾಗಮ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿತ್ತು, ಶಿಕ್ಷಕರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು. ಸೊ ದಟ್ಸ್ ವೈ ತಾವುಗಳು ತಮ್ಮ ಆರೋಗ್ಯದ ಮೇಲೆ ವೆರಿ ಇಂಪಾರ್ಟೆಂಟ್. ಇದು ಮಕ್ಕಳ ಬಗ್ಗೆ ಕೂಡ ಮಾತಾಡ್ತೇವೆ, ಮಾತಾಡಲೇಬೇಕು. ಜೊತೆಗೆ ಶಿಕ್ಷಕರ ಒಂದು ಆರೋಗ್ಯದ ಬಗ್ಗೆ ತಾವುಗಳು ತಮ್ಮ ಶಿಕ್ಷಕರು ಸಿಬ್ಬಂದಿಗಳ ಮೇಲೆ ಯಾವ ರೀತಿ ಕಾಳಜಿ? ಈಗ ಬೆಳಿಗ್ಗೆ ಫಸ್ಟ್ ಬರುವಾಗ ಪೇರೆಂಟ್ಸ್ ಬರ್ತಾರೆ, ನಮ್ದು ಪೇರೆಂಟ್ಸ್ ಬಂದು ಮಕ್ಕಳನ್ನ ಡ್ರಾಪ್ ಮಾಡ್ತಾರೆ, ತುಂಬಾ ಕ್ರೌಡೆಡ್ ಆಗಿರ್ತದೆ. ಆ ಟೈಮಿಗೆ ನಾವು ಮಾಸ್ಕ್ ಹಾಕೊಂಡಿರ್ತೀವಿ. ಆಮೇಲೆ ಕ್ಲಾಸ್ ನೊಳಗೆ ಹೋದ್ಮೇಲೆ ನಾವು ಮಕ್ಕಳ ಹತ್ರ ಮಾತಾಡುವಾಗ ನಾವು ಮಾತಾಡೋದು ಕೇಳೋದಿಲ್ಲ ಮಕ್ಕಳಿಗೆ. ನಾವು ಕಮ್ಯುನಿಕೇಟ್ ಮಕ್ಕಳು ರಿಯಾಕ್ಟ್ ಮಾಡೋದು ಯಾವಾಗ, ಎಸ್ಪೆಷಲಿ ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ರಿಯಾಕ್ಟ್ ಮಾಡೋದು ಯಾವಾಗ, ನಮ್ಮಲ್ಲಿ ನಾವು ಮಾತಾಡೋದು ಸರಿಯಾಗಿ ಕೇಳಿದ್ರೆ, ನಮ್ಮ ಎಕ್ಸ್ಪ್ರೆಷನ್ ನಾವು ಆಕ್ಷನ್ಸ್ ಅವ್ರಿಗೆ ಗೊತ್ತಾದ್ರೆ ರಿಯಾಕ್ಟ್ ಮಾಡ್ತಾರೆ, ಇಲ್ಲದ್ರೆ ರಿಯಾಕ್ಟ್ ಮಾಡೋದಿಲ್ಲ ಅವರು. ಸೊ ನಾವು ಹಾಕೋದು ಆಗುದಿಲ್ಲ ಅದು ಹಾಕಿ ಅವ್ರ ಹತ್ರ ಮಾತಾಡ್ಲಿಕ್ಕೆ. ಕರೆಕ್ಟ್ 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 ಕರೆಕ್ಟ್. ಯಾವ ರೀತಿ ತಾವುಗಳು ಹಾಗಾದ್ರೆ ಮಾಸ್ಕ್ ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀರಾ, ತದನಂತರ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ತಾವು? ಅಷ್ಟೇ, ನಮಗೆ ಬೇರೆಯವರ ಕಾಳಜಿ ಬಿಟ್ಟು ನಮ್ ಸತ್ಯಕ್ಕೂ ನಮ್ಗೆ ನಮ್ಮದನ್ನ ನಾವು ನೋಡ್ಕೊಳ್ಳಿದ್ದು. ಈಗ ನೀವ್ ಹೇಳಿದಾಗ ನೆನಪಾಯ್ತು, ನಮ್ಮದನ್ನ ನಾವು ನೋಡ್ಕೊಳ್ಬೇಕು. ನಿಜ ನಿಜ ಖಂಡಿತ. ಆದ್ರೆ
ಏನ್ ಮಾಡುದು, ಕೆಲವೊಂದು ಅನಿವಾರ್ಯವಾಗಿ ನಾವು ಮಕ್ಕಳು ನಾವು ಡಿಸ್ಟೆನ್ಸ್ ಎಲ್ಲ ಇರ್ತೇವೆ ಆದಷ್ಟು, ಇಲ್ಲ ನಾವು ತುಂಬಾ ಹತ್ರ ಹೋಗಿ ಮಾತಾಡೋದು, ಮಕ್ಕಳ ಹತ್ರ ಮಾತಾಡೋದು, ಹಿಡಿಯೋದು ಎಲ್ಲ ಮಾಡ್ತೇವೆ. ಆದ್ರೆ ಈಗ ಹೋಗ್ಲಿಕ್ಕೆ ಮುಜುಗರ, ಹೆದರಿಕೆ ಆಗುತ್ತೆ, ಬಟ್ ಸ್ಟಿಲ್ ಹೋಗ್ತಾರೆ, ಟೀಚರ್ಸ್ ಮಾತಾಡ್ತಾರೆ. ಏನ್ ಮಾಡ್ಲಿಕ್ಕೆ ಉಪಾಯ ಇಲ್ಲ, ಅವರನ್ನ ಅಷ್ಟು ಪ್ಯಾಂಪರ್ ಮಾಡ್ಲೇಬೇಕು ನಾವು. ಅವರು ಫಸ್ಟ್ ಎರಡು ದಿವಸ ಆಯ್ತಷ್ಟೇ ಮನೆ ಬಿಟ್ಟು ಬರೋದು, ಅನ್ಕಂಫರ್ಟೇಬಲ್ ಇರುತ್ತೆ, ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗ್ಬೇಕು, ಆ ಎನ್ವೈರನ್ಮೆಂಟ್ಗೆ ಟೀಚರ್ಸ್ ನಾವು ಟೀಚರ್ಸ್ ಹಾಗಾಗ್ಲೇಬೇಕು, ಅವ್ರ ಅಪ್ರೋಚ್ ಆಗ್ಲೇಬೇಕು. ಆ ಅಪ್ರೋಚ್ ಇದ್ರೆ ಮಾತ್ರ ನೆಕ್ಸ್ಟ್ ಡೇ ಮಕ್ಕಳು ಸ್ಕೂಲಿಗೆ ಬರ್ತಾರೆ, ಇಲ್ಲದ್ರೆ ಅವ್ರು ಬರ್ಲಿಕ್ಕೆ ಕೇಳುದಿಲ್ಲ. ಅದು ನಿಜ, ನಿಜ ಮೇಡಮ್, ನಿಜ ನಿಜ. ನಾವು ಅವ್ರ ಜೊತೆ ಆತ್ಮೀಯತೆ ಇರ್ಲೇಬೇಕು, ಇದು ತುಂಬಾ ಕಷ್ಟ. ಜೊತೆಗೆ 50 ವರ್ಷ ಮೇಲ್ಪಟ್ಟವರು ಇದ್ದಾರಾ? ಇಲ್ಲ, ತಮ್ಮಲ್ಲಿ ಶಿಕ್ಷಕರು ಯಾರು ಇಲ್ಲ, 50 ವರ್ಷ ಮೇಲ್ಪಟ್ಟ ಸಿಬ್ಬಂದಿಗಳು ಕೂಡ ಯಾರು ಇಲ್ಲ. ಜೊತೆಗೆ ಶಾಲಾ ಕೊಠಡಿಗಳನ್ನ ಯಾವ ರೀತಿ ಸ್ಯಾನಿಟೈಸ್ ಮಾಡ್ತೀರಾ, ಯಾವ ರೀತಿ ಯಾವ ರೀತಿ ಈ ಒಂದು ಕ್ರಮ ಶಾಲಾ ಕೊಠಡಿಗಳನ್ನ ಸ್ಯಾನಿಟೈಸ್ ಮಾಡುವಂತದ್ದು? ಮಾಪಿಂಗ್ ಅದಲ್ಲಿ ಇದೆ, ಎವ್ರಿ ಡೇ ಮಾಪಿಂಗ್ ಇದೆ. ಓಕೆ, ಮತ್ತೆ ಒಂದ್ಸಲ ಮಕ್ಕಳು ಹೋದ ಕೂಡಲೇ ಮಾಪಿಂಗ್ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ. ಅವ್ರ ಡೆಸ್ಕ್, ಅವರು ಲಂಚ್ ಇಡುವ ಪ್ಲೇಸಸ್, ಫ್ಲೋರ್, ವಾಶ್ರೂಮ್ಸ್ ಎಲ್ಲವನ್ನು ಕ್ಲೀನ್ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಕ್ಲೀನ್ಡ್. ಎವ್ರಿ ಯೂಸ್, ಪ್ರತಿ ಸಲ ವಾಶ್ರೂಮ್ ಯೂಸ್ ಆದ ಕೂಡಲೇ ದಟ್ ಇಸ್ ಬಿನ್ ಕ್ಲೀನ್ಡ್. ಅದು ಕ್ಲೀನ್ ಆಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗುತ್ತೆ. ಮಕ್ಕಳಿಗೆ ಸ್ಪೆಷಲಿ ಈಗ ಜೂನ್ ನಿಂದ ಇಟ್ ಇಸ್ ಅರೌಂಡ್ ಅಕ್ಟೋಬರ್ ನವೆಂಬರ್, ಸ್ಪೆಷಲಿ ಅವರ ಕೆಲವು ಫಿಸಿಕಲ್ ಆಕ್ಟಿವಿಟೀಸ್ಗೆ ಕಂಟ್ರೋಲ್ ಬಂದಿರ್ತದೆ. ವಾಶ್ರೂಮ್ ಸ್ಪೆಷಲ್, ನಾವು ಇದು ಈ ವಾಶ್ರೂಮ್ಗೆ ಎವ್ರಿ ನವೆಂದೇ ಈಗ ನೋಡ್ಲಿಕ್ಕೆ ಹೋದ್ರೆ ತುಂಬಾ, ಎವ್ರಿ ಹಾಫ್ ಎನ್ ಅವರ್ ಅ ಚೈಲ್ಡ್ ಗೋಸ್ ವಾಶ್ರೂಮಿಗೆ ಹೋಗ್ತಾ ಇರ್ತದೆ. ಅದಕ್ಕೆ ಕಂಟ್ರೋಲ್ ಆಗ್ಲಿಲ್ಲ. ಈ ಸ್ಕೂಲಿಗೆ, ಪ್ರೀ ಪ್ರೈಮರಿ ಸ್ಕೂಲಿಗೆ ಬಂದ ಕೂಡಲೇ ಈ ಇದಕ್ಕೆಲ್ಲ ಈ ವಿಷಯಗಳಿಗೆಲ್ಲ ಕಂಟ್ರೋಲ್ ಬರುತ್ತೆ. ಸೊ ದೇ ಅದು ಆಗ್ಲಿಲ್ಲ. ಈಗ ತುಂಬಾ ಯೂಸ್ ಆಗ್ತಾ ಇದೆ ವಾಶ್ರೂಮ್ಸ್, ನೀರ್ ಹತ್ರ ಹೋಗೋದು ಇದೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದನ್ನ ಆದಷ್ಟು, ನಮ್ಮ ಅಟೆಂಡರ್ಸ್ ಆರ್ ಆಲ್ಸೋ ಪ್ಲೇಯಿಂಗ್ ಅ ಗ್ರೇಟ್ ರೋಲ್, ದೇ ಆರ್ ಆಲ್ಸೋ ಹೆಲ್ಪಿಂಗ್ ಅಸ್ ಅ ಲಾಟ್, ಮ್ಯಾನೇಜ್ಮೆಂಟ್ ಇಸ್ ಸಪೋರ್ಟಿಂಗ್ ಅಸ್ ಫಾರ್ ಆಲ್ ದೋಸ್ ಥಿಂಗ್ಸ್. ಅದರಿಂದ ಎಲ್ಲವನ್ನು ಚಂದದಲ್ಲಿ ಮಾಡ್ತಾ ಇದ್ದೇವೆ. ಹೆಲ್ದಿ ಎನ್ವೈರನ್ಮೆಂಟ್ ಅನ್ನ ಏನಿದ್ರು ಹೆಲ್ದಿ ಎನ್ವೈರನ್ಮೆಂಟ್, ಹ್ಯಾಪಿ ಎನ್ವೈರನ್ಮೆಂಟ್ ನಾವು ಸ್ಕೂಲಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಪೋಷಕರ ಏನಾದ್ರು ಗೊಂದಲಗಳಿದೆಯಾ ಮೇಡಮ್? ಏನ ಪ್ರಶ್ನೆಗಳು ತಮ್ಗಳಿಗೆ ಕೇಳಿರುವಂತದ್ದು ವೆರಿ ಏನು ತಮ್ಗಳಿಗೆ? ಎಸ್ ಮೇಡಮ್, ಕೆಲವರ ಮನಸ್ಸಲ್ಲಿ ಇರಬಹುದು ಈ ಪ್ರಶ್ನೆಗಳು. ಎಸ್ ಮೇಡಮ್, ಅವರು ಒಂದು ಎಲ್ಲರಲ್ಲ, ಸಮ್ ಆಫ್ ದೆಮ್, ಇದು ಯಾಕೆ ಮ್ಯಾಂಡೇಟರಿ ಮಾಡಿದ್ರ, ಕಂಪಲ್ಸರಿ ಯಾಕೆ ಮಾಡಿದ್ರ, ಗವರ್ನಮೆಂಟ್ ಹೇಳಿತ್ತು ಅಂತ ನೀವು ಕಂಪಲ್ಸರಿ ಮಾಡೋದಾ ಸ್ಕೂಲ್? ನಮ್ಗೆ ಕಳಿಸ್ಲಿಕ್ಕೆ ಮನ್ಸಿಲ್ಲ, ನಿಮ್ಗೆ ಆನ್ಲೈನ್ ಕಳಿಸ್ಬೋದಲ್ಲ, ಮಾಡ್ಬೋದಲ್ಲ, ಕ್ಲಾಸಸ್ ಆನ್ಲೈನ್ ಮಾಡ್ಬೋದಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಡೇ ಕ್ಲಾಸ್ ಅಂದ್ರೆ ಆಫ್ಲೈನ್ ಕ್ಲಾಸಸ್ ಬಂದು ಮಾಡಿ ಪುನಃ ಆನ್ಲೈನ್ ಕ್ಲಾಸಸ್ ಮಾಡೋದು ಹೈಲಿ ಇಂಪಾಸಿಬಲ್, ಆಗುದಿಲ್ಲ. ಆ ಟೈಮ್ ನಂತರ ಮತ್ತೆ ಪುನಃ 3-4 hours ನಾವು ಇದ್ದು ಆನ್ಲೈನ್ ಕ್ಲಾಸಸ್ ಮಾಡ್ಬೇಕಾಗ್ತದೆ. ಅದು ಎಷ್ಟು ಓವರ್ ಆಲ್ ಒಂದು UKG ಸೆಕ್ಷನ್ ಅಲ್ಲಿ ನಾವು ತಕೊಂಡ್ರೆ ಆ ನಂಬರ್ ನಲ್ಲಿ ಒಂದು 10 ಮಕ್ಕಳಿಗೆ ನಾವು ಆನ್ಲೈನ್ ಮಾಡ್ಬೇಕಾಗುತ್ತೆ. ಇಟ್ ಇಸ್ ನಾಟ್ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಆಫ್ಲೈನ್, ಇನ್ನು ಕೂಡ ಆಫ್ಲೈನ್ ಬೇಡ ಆನ್ಲೈನ್ ಅನ್ನೋ ವಿಚಾರಗಳಲ್ಲಿ. ಹೌದು, ಅಂದ್ರೆ ನಾವು ಕಳಿಸ್ಲಿಕ್ಕೆ ಹೆದರ್ತಾ ಇದ್ದೇವೆ. ಅದೇ ಅವ್ರು ಹೇಳ್ತಾ ಇರೋದೇನು, ಗವರ್ನಮೆಂಟ್ ಹೇಳ್ತದೆ ನೀವು ಮಾಡೋದಾ, ಮ್ಯಾಂಡೇಟರಿ ಮಾಡೋದಾ, ಅದನ್ನ ಕಂಪಲ್ಸರಿ ಮಾಡೋದಾ, ಮಕ್ಕಳಿಗೆ ಆನ್ಲೈನ್ ತಕ್ಷಣ ನಿಲ್ಸ್ಬಿಡೋದಾ, ಈ ಪ್ರಶ್ನೆ ಬಂದಿದೆ. ನಿಜ 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 ನಿಜ. ಓಕೆ, ದಟ್ಸ್ ಟ್ರೂ. ಜೊತೆಗೆ ಈ ಒಂದು ವಿಚಾರವನ್ನ ಒಂದು ಮಾತು ಹೇಳಲೇಬೇಕಾಗುತ್ತೆ. ನೀವು ಹೇಳಬಹುದು ಆಫ್ಲೈನ್ ಇಷ್ಟು ದಿನ ಮಾಡ್ತಾ ಇದ್ರಿ, ಇನ್ನು ಕೂಡ ಆಫ್ಲೈನೇ ಮಾಡಬಹುದಿತ್ತು, ಆದ್ರೆ ಆನ್ಲೈನ್ ಅಲ್ಲಿ ಸಿಕ್ಕಿದಷ್ಟು ಒಂದು ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನ ಆಗಿರ್ಬೋದು, ಆ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು ಆಫ್ಲೈನ್ ಅಲ್ಲಿ ಸಿಗುವಂತದ್ದು. ಆನ್ಲೈನ್ ಅಲ್ಲಿ ಯಾವತ್ತೂ ಕೂಡ ಸಿಗಲ್ಲ. ಆನ್ಲೈನ್ ಅಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿ ಮಕ್ಕಳು ಆನ್ಲೈನ್ ಕ್ಲಾಸ್ಗಳಲ್ಲಿ ಅಟೆಂಡ್ ಆಗ್ತಾರೆ, ಅಂಡ್ ಟೀಚರ್ಸ್ಗಳು ಯಾವ ರೀತಿ ಪಾಠ ಮಾಡ್ತಾರೆ, ಮಕ್ಕಳು ಯಾವ ರೀತಿ ಕೇಳ್ತಾರೆ ಅನ್ನುವಂಥದ್ದು. ದಯಮಾಡಿ ತಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಾವುಗಳು ಈ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಆಫ್ಲೈನ್ ಇಸ್ ವೆರಿ ಎಫೆಕ್ಟಿವ್, ಇದನ್ನು ದೊಡ್ಡ ದೊಡ್ಡ ಸಂಶೋಧನೆಗಳನ್ನೇ ಹೇಳಿದೆ, ರಿಸರ್ಚ್ಗಳೇ ಹೇಳಿದೆ, ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಆಫ್ಲೈನ್ಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ ಯಾವತ್ತೂ ಕೂಡ. ಆನ್ಲೈನ್ ಆನ್ಲೈನ್ ಏನಿದ್ರು ಕೂಡ ಅದೇ ರೀತಿ ಇರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಕಡೆ ನಮ್ಮ ಮಂಗಳೂರಿನಲ್ಲೂ ಕೂಡ ನಿನ್ನೆಯ ದಿನ ಮಂಗಳೂರಿನ ವಿವಿಧ ಭಾಗಗಳಲ್ಲಿ ಅಂಗನವಾಡಿ ಶಾಲೆಗಳು ಪುಟ್ಟ ಪುಟ್ಟ ಪುಟಾಣಿ ಮಕ್ಕಳು ಶಾಲೆಗಳಿಗೆ ಬರ್ತಾ ಇದ್ರು, ಆ ಒಂದು ದೃಶ್ಯಾವಳಿಗಳು ಕೂಡ ಇದೆ. ಎಸ್ ನೋಡ್ಕೊಳ್ಳ
ಶಿಕ್ಷಣವೇ 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 ಅಕ್ಷರ ಅನ್ನ ಅಕ್ಷರ ಅನ್ನ ಆರೋಗ್ಯವೇ ಆರೋಗ್ಯವೇ ಓದು ಬರಹ ಕಲಿಯುವ ಓದು ಬರಹ ಕಲಿಯುವ ಓದು ಬರಹ ಕಲಿಯುವ ವರ್ಷದ ಶುಭಾಶಯಗಳು ಶಿಕ್ಷಣವೇ ಶಿಕ್ಷಣವೇ ಅಕ್ಷರ ಅನ್ನ ಅಕ್ಷರ ಅನ್ನ ಆರೋಗ್ಯವೇ ಆರೋಗ್ಯವೇ ಓದು ಬರಹ ಕಲಿಯುವ ಓದು ಬರಹ ಕಲಿಯುವ ಓದು ಬರಹ ಕಲಿಯುವ ಎಸಿದು ಸದ್ಯ ನಿನ್ನೆಯ ದಿನ ಮಂಗಳೂರಿನ ವಿವಿಧ ಭಾಗಗಳಲ್ಲಿ ಯಾವ ರೀತಿ ಮಕ್ಕಳು ಚಿಣ್ಣರು ಶಾಲೆಗೆ ಹೋಗ್ತಾ ಇದ್ರು ಅಂತ ವೆರಿ ಬ್ಯೂಟಿಫುಲ್ ವಿಡಿಯೋಸ್ ಇದೆಲ್ಲ ಇದೆಲ್ಲ ನಮಗೆ ಮರೆಯಲಾಗದಂಥ ನೆನಪುಗಳಂತ ಹೇಳ್ತೇವೆ ನೋಡಿ. ನಾನು ಅದಕ್ಕೋಸ್ಕರ ಈ ಒಂದು ವಿಷಯಗಳನ್ನ ಪ್ಲೇ ಮಾಡಿದ್ವಿ. ಯಾರೆಲ್ಲ ಆಫ್ಲೈನ್ ಮಾಡೋಣ, ಆಫ್ಲೈನಲ್ಲಿ ನಮ್ಮ ಮಕ್ಕಳು ಕಲಿತಾರೆ, ನಮ್ಮ ಮಕ್ಕಳ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತೀರಾ? ಸೊ ಅವರುಗಳು ಇದನ್ನು ಸ್ವಲ್ಪ ನೋಡಬೇಕು. ಜೊತೆಗೆ ಅಲ್ಲಿ ಒಂದು ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಆ ಸಂದರ್ಭಗಳಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದು, ಉಳಿದ ಮಕ್ಕಳು ಯಾವ ರೀತಿ ಕ್ಲಾಪ್ಸ್ಗಳನ್ನು ಹೊಡೆದುಕೊಂಡು ಆ ಒಂದು ಹುರಿದುಂಬಿಸುವಂಥದ್ದು, ಜೊತೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಈ ಮಕ್ಕಳ ಒಂದು ಭವಿಷ್ಯ ಜೊತೆಗೆ ಈ ಮಕ್ಕಳ ಜೀವನ ವೆರಿ ಬ್ಯೂಟಿಫುಲ್. ಇದನ್ನೆಲ್ಲ ನಾವು ಕಸಿದುಕೊಳ್ಳಿಕ್ಕೆ ಆಗಲ್ಲ, ಕಸಿದುಕೊಳ್ಳುವಂತಹ ಒಂದು ಪಾಪದ ಕೆಲಸ ಮಾಡೋದು ಕೂಡ ಬೇಡ. ಸೊ ಹಾಗಾಗಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ತಾವುಗಳು ಎಷ್ಟು ಸುರಕ್ಷಿತವಾಗಿ ನೋಡ್ತಾ ಇದ್ದೀರಾ ಅದಕ್ಕಿಂತ ಎರಡು ಪಟ್ಟು ಅತ್ಯಂತ ಸುರಕ್ಷಿತವಾಗಿ ಎಸ್ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕಾರ್ಯಕರ್ತರು ನೋಡೇ ನೋಡ್ತಾರೆ. ಅದಕ್ಕೆ ನಮ್ಮ ಕಣ್ಣ ಮುಂದೆ ಅದೆಷ್ಟು ನಿದರ್ಶನಗಳಿವೆ. ತಮ್ಮ ಮಕ್ಕಳು ಅಂತಲ್ಲ, ಅವರ ಮಕ್ಕಳು ಆ ರೀತಿ ಅವರು ಪಾಲನೆ ಪೋಷಣೆಯನ್ನು ಮಾಡ್ತಾರೆ. ಜೊತೆಗೆ ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕು, ಮಕ್ಕಳು ಬೆಳವಣಿಗೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಿದ್ರೆ ಎಸ್, ಇಂತಹ ಒಂದು ಆಫ್ಲೈನ್ ಶಿಕ್ಷಣಗಳು, ಜೊತೆಗೆ ನಾವು ನಮ್ಮ ಒಂದು ಭಯ ಆತಂಕಗಳಿಂದ ಆ ಚೌಕಟ್ಟಿಂದ ಹೊರಗೆ ಬಂದು ನಾವು ಈ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಮೇಡಮ್ ಹೇಳಿದಾಗ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆಯಾಗಿದೆ ಅನ್ನುವಂಥ ರಿಜಿಸ್ಟ್ರೇಷನ್ ಕಡಿಮೆಯಾಗಿದೆ ಅನ್ನುವಂಥದ್ದು. ಸೊ ಇದಾಗುವಂಥದ್ದು ಬೇಡ. ದಯಮಾಡಿ ತಮ್ಮ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಮಕ್ಕಳನ್ನು ಶಾಲೆ ಕಳಿಸಿ. ಸಾಕು, ಮಕ್ಕಳು ಇಷ್ಟು ದಿನ ಮನೇಲಿ ಇದ್ದದ್ದು ಇದ್ರ ಅದೇ ಮೊಬೈಲ್ ಫೋನ್ಗಳು, ಅದೇ ಟಿವಿ. ಸೊ ಹಾಗೆಲ್ಲ ತುಂಬ ಕಷ್ಟ ಇದೆ. ಹಾಗಾಗಿ ಎಸ್, ಭವಿಷ್ಯಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ, ಮಕ್ಕಳ ಭವಿಷ್ಯಕ್ಕೆ ಎಜುಕೇಶನ್ ವೆರಿ ಇಂಪಾರ್ಟೆಂಟ್, ಗೊತ್ತಿರುವಂತಹ ವಿಚಾರ. ಎಸ್ ಎಸ್ ಮೇಡಮ್, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅನೇಕ ಕರೆಗಳು ಬರ್ತಾ ಇದೆ, ಸಮಯದ ಬಹು ತುಂಬಾನೇ ಇದೆ ಮೇಡಮ್. ಕೊನೆಯದಾಗಿ ಎಲ್ಲ ಪೋಷಕರಿಗೆ ಪಾಲಕರಿಗೆ ತಮ್ಮ ಒಂದು ಮಾತು ಜೊತೆಗೆ ಭರವಸೆಯ ಮಾತು ಕೂಡ ಆಗಿರಬೇಕು. ಎಸ್ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಭಯಪಡೋದು ಬೇಡ, ಭಯಪಡೋದು ಬೇಡ. ಪ್ರೀ ಪ್ರೈಮರಿ ಮಕ್ಕಳನ್ನ ಕಳಿಸ್ಕೊಡಿ. ಟೀಚರ್ಸ್ ಆಗಿ ನಾವು ಅವರನ್ನ ಬಹಳ ಜಾಗ್ರತೆಯಿಂದ ವಿತ್ ಫುಲ್ ಕೇರ್ ನಾವು ಅವರನ್ನ ನೋಡ್ಕೊಡ್ತೀವಿ. ನಾನು ಈ ಭರವಸೆ ನಾನು ಟೀಚರ್ಸ್ ಪೇರೆಂಟ್ಸಿಗೆ ಕೊಡ್ಬೋದು. ಟೀಚರ್ಸ್ ದೇ ವಿಲ್, ಅವ್ರು ಯಾವತ್ತೂ ಅದನ್ನ ತುಂಬಾ ಸಸಾರ ಸಲಿಗೆಯಿಂದ ಎಲ್ಲ ಕೆಲಸ ಮಾಡೋದಿಲ್ಲ. ಸಮ್ ಪೇರೆಂಟ್ಸ್ ಆರ್ ಹ್ಯಾವಿಂಗ್ ದಟ್ ಇನ್ ದಿ ಅವರ್ ಮೈಂಡ್, ಕೇರ್ ಮಾಡೋದಿಲ್ಲ ಅಂತ. ಬಟ್ ಹಾಗೆ ಮಾಡೋದಿಲ್ಲ ನಾವು ಪ್ರೀ ಪ್ರೈಮರಿ ಟೀಚರ್ಸ್. ವಿ ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಅವ್ರು ಎಷ್ಟು ಹೊತ್ತು ನಮ್ಮ ಜೊತೆ ಇದ್ದಾರಾ, ಅವರನ್ನು ಆದಷ್ಟು ಜಾಗ್ರತೆಯಲ್ಲಿ ಏನು ಹೆಲ್ದಿಯಾಗಿ
ಇಟ್ಕೊಡ್ಲಿಕ್ಕೆ ನಾವು ನೋಡ್ತೇವೆ. ಅವ್ರು ಭಯ ಪಡೋದೇ ಬೇಡ, ಮಕ್ಕಳನ್ನ ಶಾಲೆ ಕಳಿಸ್ಲಿ, ಧೈರ್ಯವಾಗಿ ಶಾಲೆ ಕಳಿಸ್ಲಿ. ಓಕೆ, ವಾಟ್ ಅಬೌಟ್ ಮಕ್ಕಳಿಗೆ ಒಂದು ಮಾತು ಹೇಳೋದಾದ್ರೆ ಆಸ್ ಎ ಟೀಚರ್ ಆಗಿ ಮೇಡಮ್? ಮಕ್ಕಳು, ನಮ್ಮ ಸಣ್ಣ ಮಕ್ಕಳು ಈ ಮಾತು ನನ್ನ ಮಾತು ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ನಾನು ಹೇಳಿದ್ರೆ ಪೇರೆಂಟ್ಸ್ ಗೆ ಹೇಳೋದು, ಮಕ್ಕಳನ್ನ ಆದಷ್ಟು ಶಾಲೆಗೆ ಕಳಿಸಿ. ಅವ್ರು ಬರ್ಲಿಕ್ಕೆ ಕೇಳೋದಿಲ್ಲ, ಯಾಕಂದ್ರೆ 2 ವರ್ಷ ಮನೇಲಿ ಕೂತಾಯ್ತು, ದೇ ಆರ್ ಎಂಜಾಯಿಂಗ್ ದ ಹೋಮ್ ಎನ್ವೈರ್ಮೆಂಟ್ ಅವರಿಗೆ. ಆದ್ರಿಂದ ಅವರನ್ನ ಆದಷ್ಟು ಶಾಲೆಗೆ ಕಳಿಸ್ಲಿಕ್ಕೆ ಪ್ರಯತ್ನ ಪಡಿ. ಅವ್ರು ಕೂಗ್ತಾರೆ, ಹೌದು ಕೂಗ್ತಾರೆ, ಬೇಡ ಹೇಳ್ತಾರೆ. ಇನ್ನು ಆದಷ್ಟು ನೆವನಗಳನ್ನ ಹೇಳ್ಬೋದು, ತಲೆ ನೋಯ್ತದೆ, ಹೊಟ್ಟೆ ನೋಯ್ತದೆ. ಇನ್ನು ಕೆಲವರಿಗೆ ಟೆಂಪರೇಚರ್ ಕೂಡ ಇರುತ್ತೆ, ಜ್ವರ ಬರುತ್ತೆ ಶಾಲೆಗೆ ಹೋಗುದು ಅಂತ ಹೇಳುವಾಗ, ಬೆಳಗಾಗುವಾಗ ಟೆಂಪರೇಚರ್ ಬರುತ್ತೆ. ಸೊ ಇಂಥದ್ದೆಲ್ಲ ಬರ್ತದೆ, ಇರ್ತದೆ, ತೊಂದರೆ ಇಲ್ಲ. ಆದ್ರೆ ನೀವು ಧೈರ್ಯ ಮಾಡ್ಕೊಂಡು ಶಾಲೆಗೆ ಕಳಿಸಿ ಮಕ್ಕಳು, ನೋ ಪ್ರಾಬ್ಲಮ್, ಎಲ್ಲ ಸರಿ ಆಗತ್ತೆ, ಎಲ್ಲ ಸರಿ ಸರಿಯಾಗಿ ಚೆನ್ನಾಗಿ ನೋಡ್ಕೊಡ್ತೀವಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಅದೇ ರೀತಿ ಮೇಡಮ್, ಕೊನೆಯದಾಗಿ, ಕೊರೋನಾ ನಮಗೆ ತುಂಬ ಪಾಠ ಕಲಿಸಿದೆ. ಏನಂತ ಹೇಳಿದರೆ, ಮಕ್ಕಳನ್ನು ಒನ್ ಟೈಮಲ್ಲಿ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇಲ್ಲದೆ ಒಟ್ಟಾರೆ ಶಾಲೆ ಕಳಿಸು, ತಮ್ಮ ಕರ್ತವ್ಯ ಮುಗಿಯಿತು ಅಂತ ಹೇಳಿದ್ದ ಪೇರೆಂಟ್ಸಿಗೆ ಇವತ್ತು ಮನೆಯಲ್ಲಿ ವಾತಾವರಣ, ಮಕ್ಕಳು ಕೊರೋನಾ ಅದೊಂದು ದೊಡ್ಡ ಪಾಠಗಳು. ಮಕ್ಕಳಿಗೆ ತಾಯಿ ತಂದೆಯರ ಪ್ರೀತಿ ಅತ್ಯಂತ ಪ್ರಮುಖ ಅಂತೇಳಿ ಒಂದು ತೋರಿಸಿಕೊಟ್ಟಿದೆ. ಅದೇ ರೀತಿ ಈಗ 3 ವರ್ಷದಲ್ಲಿ ಮನೆಯಲ್ಲಿ ಇದ್ರೂ ಸಹ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ನೀವು ಹೇಳಿದಾಗೆ ನಾವು ಡೆವಲಪ್ ಆಗಬೇಕು ಅಂತ ಹೇಳಿದರೆ, ಅವು ಸಮುದಾಯದಲ್ಲಿ ಒಟ್ಟಿಗೆ ಸೇರಿದರೆ ಮಾತ್ರ ಖಂಡಿತ ಆ ಮಕ್ಕಳು ಬೆಳವಣಿಗೆ ಆಗ್ತದೆ. ದಯವಿಟ್ಟು ನಾ ಎಲ್ಲ ಪೇರೆಂಟ್ಸ್ಗಳಿಗೆ ಒಂದು ನಾವೊಂದು ಈ ವಿಪೂರ್ಪೂರ್ಣಕ್ಕೆ ವಿನಂತಿ ಮಾಡೋದೇನು ಅಂತ ಹೇಳಿದರೆ, ಕಷ್ಟ ಬರ್ತದೆ, ಕಷ್ಟವನ್ನು ನಾವು ಯಾವ ಹೇಗೆ ಎದುರಿಸಿ ಅದನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ಸಾಧಾರಣ ಮಟ್ಟಿಗೆ ನಾವು ಕಲ್ತಿದ್ದೇವೆ. ಇನ್ನು ಸಹ ನಮ್ಮ ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಮುಂಜಾಗ್ರತೆಯನ್ನು ತೆಗೆದುಕೊಂಡು ಅವರು ನಮ್ಮ ಅವರು ತಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸಬೇಕು. ಹಾಗೆಯೇ ಶಾಲೆಗಳಲ್ಲಿ ಸಹ ಈಗ ಎಲ್ಲ ಇವರು ಮೇಡಮ್ ಹೇಳಿದಾಗೇ ಎಲ್ಲ ಶಿಕ್ಷಕರು ಸಹ ಈ ಬಗ್ಗೆ ತುಂಬ ವಿಶೇಷವಾಗಿ ಕಾಳಜಿ ತಗೊಳ್ಳುವಲ್ಲಿ ಮುತುವರ್ಜಿ ವಹಿಸ್ತಾರೆ ಅನ್ನೋದನ್ನು ಹೇಳ್ತಾ, ಇನ್ನು ಮುಂದಿನ ಜನಾಂಗ ಒಂದು ಒಳ್ಳೆಯ ರೀತಿಯ ಒಂದು ಇದಕ್ಕೆ ಬರಬೇಕಾದ್ರೆ ನಿಮ್ಮ ಸಹಕಾರ ಅತ್ಯಂತ ಅಮೂಲ್ಯವಾದದ್ದು ನಮಗೆ. ಹಾಗೆಯೇ ಟೀಚರ್ಸ್ ಆಗಿರ್ಬೋದು, ಶಾಲೆ ಇರ್ಬೋದು, ಪೇರೆಂಟ್ಸು ಈಕ್ವಲ್ ಈಕ್ವಲ್ ಒಟ್ಟಿಗೆ ಇದು ಮಾಡಿಕೊಂಡು ನಾವೊಂದು ನಮ್ಮ ವಾತಾವರಣವನ್ನು ಚೇಂಜ್ ಮಾಡುವ ನಾವು. ಹಾಗಾಗಿ ಎಲ್ಲರೂ ಕೊರೋನಾದಿಂದ ಮುಕ್ತರಾಗಿ ಬಾಳ್ಲಿಕ್ಕೆ ನಾವು ದೇವರನ್ನು ಮಾತ್ರ ಬೇಡಬೇಕು ಈಗ ಅಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಈ ಪ್ರೀ ಪ್ರೈಮರಿ ಎಜುಕೇಶನ್ ಇಸ್ ದ ಬೇಸಿಕ್ ಎಜುಕೇಶನ್, ಅದು ಅವರಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಆಗುದೇ ಈ ಏಜ್ ನಲ್ಲಿ, 4 to 6 ಇಯರ್ಸ್ ನ ಒಳಗೆ ಆಗುವಂತ ಎಜುಕೇಶನ್ ಡೆವಲಪ್ಮೆಂಟ್ ದಟ್ ವಿಲ್ ಹೆಲ್ಪ್ ದಮ್ ಥ್ರೂಔಟ್ ದಿ 100%. ಎಸ್ ಎಸ್. ಅದರಿಂದ ಅದನ್ನ ದೂರ ಇಡಬೇಡಿ ಮಕ್ಕಳಿಂದ, ಅದು ಮನೆಯಲ್ಲಿ ಡೈರೆಕ್ಟ್ ಆಗಿ ಫಸ್ಟ್ ಸ್ಟ್ಯಾಂಡ್ ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಕಷ್ಟ, ತುಂಬಾ ಕಷ್ಟ, ತುಂಬಾ ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. ಎಸ್, ಅವನ ಎನ್ವೈರನ್ಮೆಂಟ್ ಗೊತ್ತಿರಲ್ಲ, ವ್ಯವಸ್ಥೆ ಗೊತ್ತಿರಲ್ಲ. ಎಸ್, ಫ್ಯಾಕ್ಟ್, ಫ್ಯಾಕ್ಟ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬೋತ್ ಆಫ್ ಯು. ಜಯಲಕ್ಷ್ಮಿ ಬಿ ಆರ್ ಅವರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿ ಸಂಘದ ರಾಜ್ಯಾಧ್ಯಕ್ಷೆ ಜಯಲಕ್ಷ್ಮಿ ಬಿ ಆರ್ ಅವರು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಉಜ್ವಲ್ ಮಂಗಳ ಅವರು, LKG UKG HOD ಶಾರದಾ ವಿದ್ಯಾಲಯ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಬೋತ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೆರಿ ಇನ್ಫಾರ್ಮೇಟಿವ್, ಜೊತೆಗೆ ಒಂದು ಇವತ್ತಿನ ಒಂದು ಕಾರ್ಯಕ್ರಮ, ನಾನು ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಇವತ್ತಿನ ಒಂದು ಕಾರ್ಯಕ್ರಮ ಮಾಡಿರುವಂತಹ ಉದ್ದೇಶ ಇಷ್ಟೇ. ನಿನ್ನೆಯಿಂದ ಅಂದ್ರೆ ಮೇಡಮ್ಗಳು, ಮೇಡಮ್ ಅವರು ಹೇಳಿದಾಗೆ ಯಾರು ಊಹೆ ಮಾಡಿರಲಿಲ್ಲ ನಮ್ಮ ಸರ್ಕಾರ ಇಷ್ಟು ಬೇಗ ಪುಟ್ಟ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನುವಂಥದ್ದು. ಆದರೆ ನಿನ್ನೆಯ ದಿನ ಸೋಮವಾರದಿಂದ ತಾವುಗಳು LKG UKG ಅಂಗನವಾಡಿಗಳನ್ನು ಪ್ರಾರಂಭ ಮಾಡಬಹುದು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಕೊರೋನಾದ ಭಯ ಇರುತ್ತೆ, ಶಾಲೆಗಳಿಗೆ ಮಕ್ಕಳು ಹಾಜರಾಗಲ್ಲ ಅನ್ನುವಂತಹ ಒಂದು ತುಂಬಾ ದೊಡ್ಡ ಮಟ್ಟದ ಗೊಂದಲ ಅಥವಾ ಏನೋ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳ ನಡುವೆ ಸಿಕ್ಕಿರುವಂತಹ ಉತ್ತರ ತುಂಬಾ ದೊಡ್ಡ ಮಟ್ಟದಲ್ಲಿ ಮಕ್ಕಳು ಬರ್ತಾ ಇದ್ದಾರೆ, ಪೋಷಕರು ಕೂಡ ಧನಾತ್ಮಕವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಆ ಮಕ್ಕಳ ಒಂದು ಕಲರವ, ಆ ಮಕ್ಕಳ ಒಂದು ಖುಷಿ ಸಂಭ್ರಮ, ಜೊತೆಗೆ ಪೋಷಕರ ಖುಷಿ ಸಂಭ್ರಮವು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ನಿನ್ನೆಯ ಒಂದಿನ ಕೆಲವು ದೃಶ್ಯಗಳನ್ನು ನಾನು ನೋಡಿದ್ದೆ. ಸೊ ತದನಂತರ ಈ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ, ಜೊತೆಗೆ ಕೆಲವರ ಒಂದು ಗೊಂದಲಗಳಿತ್ತು, ಹೌದಾ ನೋಡ್ಕೊಳ್ತಾರ ಮಕ್ಕಳು ಅನ್ನೋದು. ಎಸ್, ಇವರುಗಳ ಮಾತೆ ಸಾಕ್ಷಿ ಎಲ್ಲದಕ್ಕೂ ಕೂಡ, ತಾಯಿಗಿಂತ ಮಿಗಿಲಾದುದಿಲ್ಲ ಅನ್ನುವಂತಹ ಮಾತುಗಳು. ಅದೇ ರೀತಿ ಶಿಕ್ಷಕರು ಕೂಡ ತಾಯಿಗೆ ಸಮಾನ, ಅದ್ಭುತವಾಗಿರುವಂತಹ ಶಿಕ್ಷಕರು. ಗೊತ್ತಿದೆ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು, ನಿಮ್ಮ ಮಕ್ಕಳು ಅವರ ಮಕ್ಕಳೊಂದು ಭೇದ ಭಾವ ಯಾರು ಕೂಡ ಮಾಡಲ್ಲ. ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಾವುಗಳು ಮಕ್ಕಳನ್ನ ಶಾಲೆ ಕಳಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ಇದು ಇವತ್ತಿನ ವಿಶೇಷ. ಎಲ್ಲ ವಿಚಾರದ ಬಗ್ಗೆ ಅಂದ್ರೆ ಸರ್ಕಾರ ಕೊಟ್ಟಿರುವಂತಹ ಮಾರ್ಗಸೂಚಿಗಳ ಬಗ್ಗೆ ಡೌಟ್ ಇದೆ ಅನ್ನೋದು ಅನೇಕ ಜನರು ಹೇಳ್ತಾ ಇದ್ರು ನಮ್ಗಳಿಗೆ. ಸೊ ಆ ವಿಚಾರದ ಬಗ್ಗೆ ಎಲ್ಲವೂ ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೇವೆ. ಆ ಎಲ್ಲ ಗೈಡ್ಲೈನ್ಸ್ ಗಳನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಅನ್ನುವಂಥದ್ದು, ಜೊತೆಗೆ ತಾವುಗಳು ಈ ಒಂದು ಚರ್ಚೆಯಿಂದ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು ನನಗೆ
ತಿಳಿದುಕೊಂಡು ಬಂದಿರುವಂತದ್ದು ಒಂದು ಸ್ಯಾನಿಟೈಸ್ ವಿಚಾರ. ತಮ್ಮ ಮಕ್ಕಳ ವಿಚಾರವಾಗಿ ಮಾತನಾಡಿದಾಗ ತಮ್ಮ ಸಂಬಂಧಪಟ್ಟಿರುವಂತಹ ತಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಸಂಬಂಧಪಟ್ಟಿರುವಂತಹ ಅಲ್ಲಿಯ ಮುಖ್ಯೋಪಾಧ್ಯಾಯರು ಅಥವಾ ಶಿಕ್ಷಕರನ್ನ ಸ್ವಲ್ಪ ಭೇಟಿಯಾಗಿ ಈ ಒಂದು ವಿಚಾರದ ಬಗ್ಗೆ ಸೀರಿಯಸ್ ಆಗಿ ಸ್ವಲ್ಪ ಮಾತನಾಡಬೇಕಾಗುತ್ತೆ. ಸರ್ಕಾರಕ್ಕೂ ಕೂಡ ಇದನ್ನ ಗಮನಕ್ಕೆ ತರಬೇಕಾಗುತ್ತೆ. ಸ್ಯಾನಿಟೈಸರ್ ವಿಚಾರವಾಗಿ ಮಕ್ಕಳಿಗೆ ಸ್ಯಾನಿಟೈಸರ್ ಕೊಡುವಂಥ ಬಗೆ ಬಗೆಯ ಸ್ಯಾನಿಟೈಸರ್ಗಳನ್ನು ಕೊಡುವಂಥದ್ದು, ಮಕ್ಕಳಿಗೆ ವಿವಿಧವಾಗಿರುವಂತಹ ಸ್ಮೆಲ್ಗಳು ಬರುತ್ತೆ ಅದರಿಂದ. ಸೊ ಈ ರೀತಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರದು ಒಂದು, ಜೊತೆಗೆ ಮಾಸ್ಕ್ಗಳ ವಿಚಾರವಾಗಿ ಎಸ್ ಮಾಸ್ಕ್ಗಳನ್ನ ಹಾಕ್ಬೇಕು, ಆದರೆ ಕಂಟಿನ್ಯೂಸ್ ಆಗಿ ಮಾಸ್ಕ್ಗಳನ್ನ ಹಾಕ್ತಾ ಇದ್ರೆ ಸಮಸ್ಯೆ ಆಗುತ್ತೆ, ದುಷ್ಪರಿಣಾಮ ಆಗುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ. ಇದನ್ನು ಕೂಡ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ತಮ್ಮ ಮಕ್ಕಳಿಗೆ ಭಯ ಪಡಿಸಬೇಡಿ, ಕೊರೋನಾ ಇದೆ, ಮಾಸ್ಕ್ ತೆಗೆದ ತಕ್ಷಣ ಕೊರೋನಾ ಬರುತ್ತೆ ಇಂತಹ ಭಯ ಬೇಡ, ಧೈರ್ಯ ತುಂಬಿ ಅವರಲ್ಲಿ. ಆ್ಯಂಡ್ ಸ್ವಲ್ಪ ಸಾಮಾಜಿಕ ಅಂತರ ಇದನ್ನೆಲ್ಲ ಇಟ್ಕೊಳ್ಬೇಕು ಅನ್ನೋದನ್ನು ಅವರಿಗೆ ತಿಳಿಸ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು ಒನ್ಸ್ ಅಗೇನ್. ಎಸ್, ನಮ್ಮ ಕುಡ್ಲ ಚಾನೆಲ್ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದು ಎಲ್ಲ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಒಂದು ಪೇರೆಂಟ್ಸ್ಗಳಿಗೆ ಒಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡಿದ್ದಕ್ಕೆ, ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟದ್ದಕ್ಕೆ ಧನ್ಯವಾದಗಳು. ನಮ್ಮ ಥ್ಯಾಂಕ್ ಯು ವೀಕ್ಷಕರ. ಇದು ಇವತ್ತಿನ ವಿಶೇಷ, ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. Yes.